ಇವನು ಬಂದ, ಶಕುನಿಯನ್ನ ಕರ್ಕೊಂಡು ಬಂದ, ತಂದೆ ಹತ್ರ ಹೇಳಿದ, ನನಗೆ ಅವಮಾನ ಆಗಿದೆ, ನಾನು ಬದುಕೋದಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ತೇನೆ ಎಂದು ಅಪ್ಪನ ಹತ್ರ ಬಂದು. ಅವನು, ಅಯ್ಯ ಆತ್ಮಹತ್ಯೆ ಯಾಕೆ ಮಾಡಿಕೊಳ್ತೀಯ, ನಿನಗೇನು ಕಮ್ಮಿಯಾಗಿದೆ, ಬೇಕಾದಷ್ಟಿದೆ, ಏನು ನಮಗೆ ಏನಿದೆ, ಪಾಂಡವರ ಸಂಪತ್ತಿನ ಮುಂದೆ ನಮ್ದೊಂದು ಸಂಪತ್ತಾ, ಈ ಸಂಪತ್ತೆಲ್ಲ ಲೆಕ್ಕಕ್ಕೆ ಇಲ್ಲ. ಅಲ್ಲಿ ಪಾಂಡವರಿಗೆ ಬಂದಿರತಕ್ಕಂತಹ ಉಡುಗೊರೆಗಳು, ವಜ್ರ ವೈಡೂರ್ಯ, ಆ ಮುತ್ತು ರತ್ನಗಳು, ಅದನ್ನು ಕಂಡದ್ದು ಹೆಸರು ಕೇಳೋದು ಬಿಡಿ, ಕಾಣೋದು ಬಿಡಿ, ನನಗದು ಇಷ್ಟ ಕಲ್ಪನೆಯೇ ಇಲ್ಲ, ನಾನು ಅದನ್ನು ಹೆಸರು ಕೇಳಿಲ್ಲ. ಅಂಥ ಅಮೂಲ್ಯವಾದ ಅನರ್ಘವಾದ ರತ್ನಗಳು ಅವನಿಗೆ ಉಡುಗೊರೆಯಾಗಿ ರಾಶಿ ರಾಶಿ ಬಂದಿವೆ. ಆ ಸಂಪತ್ತಿನ ಮುಂದೆ ನಮ್ಮದೇನು, ಈ ಹಸ್ತಿನಪುರದ ಸಂಪತ್ತು ಇದೊಂದು ಜೋಪಡಿ ಅಂತ. ಆ ಅರಮನೆಯ ಮುಂದೆ ನಮ್ಮ ಅರಮನೆ ಒಂದು ಜೋಪಡಿ, ಇದೊಂದು ಸಂಪತ್ತೇ ಅಲ್ಲ. ಹಾಗಾಗಿ ನನಗೆ ಬದುಕುವುದೇ ಬೇಡ ಆಗಿದೆ. ಧೃತರಾಷ್ಟ್ರ ಬಹಳ ದುರ್ಬಲ ಮನುಷ್ಯ, ಕೇಳಿದ ಆದಷ್ಟು ಬುದ್ಧಿವಾದ. ನೋಡಪ್ಪ, ಇನ್ನೊಬ್ಬರ ಆಸ್ತಿಗೋಸ್ಕರ ಹೀಗೆ ತಲೆಗೆಡಿಸಿಕೊಂಡು ಹೊಟ್ಟೆಗೆಚ್ಚು ಕೊಡಬಾರದು. ನಮ್ಮ ದೇವರು ಏನು ಕಮ್ಮಿ ಮಾಡಿದ್ದಾರೆ, ನಮಗೂ ಬೇಕಾದಷ್ಟು ಕೊಟ್ಟಿದ್ದಾನೆ, ಇದ್ದದ್ದಲ್ಲಿ ತೃಪ್ತಿ ಪಡಬೇಕು, ಇನ್ನೊಬ್ಬರ ಹತ್ರ ಹೆಚ್ಚಿದೆ ಅಂತ ಹೊಟ್ಟೆಗೆಚ್ಚು ಮಾಡಬಾರದು ಅಂತ. ಅದೆಲ್ಲ ನಿನಗೆ ರಾಜಕೀಯವೇ ಗೊತ್ತಿಲ್ಲ, ನೀನೊಬ್ಬ ದಡ್ಡ ಅಂತ ಹೇಳ್ತಾನೆ ತಂದೆಗೆ ಇವ. ನಿನಗೆ ರಾಜಕೀಯ ಗೊತ್ತಿಲ್ಲ, ಅಲ್ಲ ನಾನು ಶಾಸ್ತ್ರವನ್ನು ಓದಿದ್ದೇನಪ್ಪ, ಶಾಸ್ತ್ರ ಪ್ರಕಾರ ಇನ್ನೊಬ್ಬರ ಸಂಪತ್ತಿನ ಬಗ್ಗೆ ಅಸೂಯೆ ಮಾಡಬಾರದು ಅಂತ. ನೀನು ಶಾಸ್ತ್ರ ಓದಿದ್ದು ದಂಡ ದರ್ವೀ ಪಾಕರ ಸಮ್ಯಥ, ನೀನು ಶಾಸ್ತ್ರದಲ್ಲೇ ಮುಳುಗಿದ್ದು ನಿನಗೆ ಶಾಸ್ತ್ರದ ರುಚಿ ಗೊತ್ತಿಲ್ಲ. ಯಾಕೆಂದ್ರೆ ಸೌಟು ಪಾಯಸದ ಪಾತ್ರೆ ಒಳಗೆ ಮುಳುಗಿದ್ರು ಕೂಡ ಸೌಟಿಗೆ ಪಾಯಸದ ರುಚಿ ಗೊತ್ತಿರುವುದಿಲ್ಲ, ಹೇಗೋ ಹಾಗೆ ಅಂತ. ನೀನು ಪಾಯಸದ ಪಾತ್ರೆಯೊಳಗಿರುವ ಸೌಟು ಅಂತ ಹೇಳಿದ. ಅಪ್ಪನಿಗೆ, ಮಗ ನಿನಗೆ ಪಾಯಸದ ರುಚಿ ಗೊತ್ತಿಲ್ಲ ಅಂತ, ನೀನು ಶಾಸ್ತ್ರ ಓದಿದ್ದೆಲ್ಲ ದಂಡ, ನಿನಗೆ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಅಂದ್ರೆ ಗೊತ್ತಿಲ್ಲ, ಮೋಸ ಮಾಡಿ ಕುರ್ಚಿಯನ್ನು ಏರುವುದೇ ರಾಜಕೀಯ, ನಿನಗೆ ಆ ತಂತ್ರವೇ ಗೊತ್ತಿಲ್ಲ, ನೀನು ರಾಜಕೀಯ ಮಂದಿ ಆಗಲಿಕ್ಕೆ ನಾಲಾಯಕ್ಕು ಅಂತ ಹೇಳಿಬಿಟ್ಟ. ದುರ್ಯೋಧನ ಪರಂಪರೆ ಈ ನಮ್ಮ ದೇಶಾದ್ಯಂತ ತುಂಬಿದ್ದಾರೆ ನೋಡಿ. ಅವಾಗ ದುರ್ಯೋಧನ ಹೇಳಿದ ಮಾತಿದು, ಮೋಸಗಾರಿಕೆಯೇ ರಾಜಕೀಯದ ಮೂಲ ತಂತ್ರ, ಅದು ಯಾರಿಗೆ ಗೊತ್ತಿಲ್ಲ, ಅವನು ರಾಜಕೀಯದ ಮುಖಂಡ ನೇತಾರನಾಗಲಿಕ್ಕೆ ನಾಲಾಯಕ್ಕು ನೀನು. ನೀನು ನಾವು ಹೇಳಿದ ಕೇಳು, ನಾ ಸಂಪತ್ತನ್ನು ನಾವು ತರಿಸ್ತೇವೆ, ಏನು ಮಾಡ್ತೀವಿ, ಏನಿಲ್ಲ, ಜೂಜಾಡಿಗೆ ಒಮ್ಮೆ ಕರೆಸು, ಉಳಿದದ್ದೆಲ್ಲ ನಮ್ಮ ಮಾವ ನೋಡ್ಕೋತಾನೆ ಶಕುನಿ. ಆಯ್ತು ಅಂತ ಕರ್ಕೊಂಡು ಬಾ ಅವನಿಗೆ ಮಗ ಹೇಳಿದ್ರೆ, ಆಯ್ತು ಕರ್ಕೊಂಡು ಬಾ ಅಂತಂದ್ಬಿಟ್ಟ. ವಿದುರ ಹೇಳಿದ, ಬೇಡ ಇದು ಬಹಳ ಅಧ್ವಾನ ಆಗುತ್ತೆ, ದುರಂತ ಕಾರಣ ಆಗುತ್ತೆ. ಏನ್ ದುರಂತ ಇಲ್ಲ, ನಾವು ದೊಡ್ಡವರಿಲ್ಲ ಏನು ನೋಡ್ಲಿಕ್ಕೆ, ಬರ್ಲಿ ಆಡ್ಲಿ ಬಾಬ, ಮಕ್ಕಳು ಆಡ್ಬೇಕು ಅಂತ ಬಂದ್ರೆ ಆಡ್ಲಿ ಅಂತ. ವಿದುರ ಹೋದ, ಅವ್ರು ರಾಜಶ್ರೀ ಯಾಗ ಮುಗಿದು ಸಂತೋಷವಾಗಿದ್ದಾರೆ. ಕೃಷ್ಣ ಇಲ್ಲ, ಕೃಷ್ಣ ಇರದಿದ್ರೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಕೃಷ್ಣ ಇಲ್ಲದೆ ಇದ್ದಾಗ ಹೋದ ವಿದುರ, ಕರೆದ, ಹೊರಟು ಬಿಟ್ಟ ಧರ್ಮರಾಜ. ದೊಡ್ಡಪ್ಪ ಕರೀತಾರೆ, ಹೋ ದೊಡ್ಡಪ್ಪ ಕರೆದು ಬಂದ್ಬಿಟ್ಟಾನೆ. ಜೂತ ಜೂತ ಆಡುದ್ರಿಂದ ಅವನಿಗೊಂದು ಚಟ, ಅವನಿಗೊಂದು ಜೀವತಕ್ಕೆ ಯಾರಾದ್ರು ಕರೆದ್ರೆ ಬರೋಲ್ಲ ಅಂತ ಹೇಳುದಿಲ್ಲ ಅಂತ ಅವನ ಜೀವನ ಧರ್ಮವಾಗಿಬಿಟ್ಟಿತ್ತು, ಹಾಗೊಂದು ತೀರ್ಮಾನ ಇತ್ತು ಅವನು. ಹಾಗಾಗಿ ಜೂಜಿ ಕರೀತಾರೆ ಅಂತ ತಕ್ಷಣ ಹೊರಟುಬಿಟ್ಟ. ಇವನು ಹೊರಟು ಬಿಟ್ಟ. ಈ ಕೆಲವರು ಇದಕ್ಕೆ ಬಹಳ ಅಸಂಗತವಾಗಿರತಕ್ಕಂತಹ ಒಂದು ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಏನು ಅಂದ್ರೆ, ಹಿಂದಿನ ಕಾಲದಲ್ಲಿ ರಾಜಸೂಯ ಯಾಗದಲ್ಲಿ ಜೂತ ಅನ್ನುವುದು ಒಂದು ಅನಿವಾರ್ಯವಾದ ಯಾಗದ ಅಂಗವಾಗಿತ್ತು, ಅದರಿಂದ ಸಹಜವಾಗಿ ಧರ್ಮರಾಜ ಹೋದ ಅಂತ. ಅದಾಗಿದ್ರೆ ಅದು ಹಸ್ತಿನಪುರದಲ್ಲಿ ಜೂಜಾಡುವುದಲ್ಲ, ಅದು ಇಂದ್ರಪ್ರಸ್ಥೆಯಲ್ಲಿ ಆಡಬೇಕು, ಅದು ರಾಜಸೂಯ ಯಾಗದ ಅಂಗ ಅಲ್ಲ. ಅದೆಲ್ಲ ಸುಳ್ಳು, ಅಸಂಗತವಾದ ಕಥೆಗಳು. ಮತ್ತೆ ನಿಜವಾಗಿ ಆಗಿದ್ರೆ ದುರ್ಯೋಧನ ಕುಮ್ಮಕ್ಕು ಕೊಟ್ಟು ಧೃತರಾಷ್ಟ್ರ ಕರೆದ, ದೊಡ್ಡಪ್ಪ ಕರೆದ್ರಲ್ಲ ಅಂತ ಇವನು ಹೋದದ್ದು ಹೊರತು ಅದು ರಾಜಸೂಯ ಯಾಗದ ಒಂದು ಮುಖ ಅಂತ ಕೆಲವರು ಈ ಹೊಸವಾಗಿ ಇಂಟರ್ಪ್ರಿಟೇಷನ್ ಶುರು ಮಾಡಿದ್ದಾರೆ, ಅದು ಅಸಂಗತ. ಸರಿ, ಇಂದ್ರಪ್ರಸ್ಥಕ್ಕೆ ದಿಂದ ಹಸ್ತಿನಪುರಕ್ಕೆ ಧರ್ಮರಾಜ ತಮ್ಮಂದಿರೊಡನೆ ತಾಯಿಯೊಡನೆ ದ್ರೌಪದಿಯೊಡನೆ ಹೊರಟು ಬಿಟ್ಟ. ಅವಾಗ ತಡೆದ್ರು ತಮ್ಮಂದಿರು ತಾಯಿ ಎಲ್ಲ, ಬೇಡಪ್ಪ ಇದು ಯಾಕೆ ಮತ್ತೆ ಪುನಃ ಈ ಅನರ್ಥ ಕೈ ಆಗ್ತಾ ಇದ್ದೀನಿ ಏನು ಅಂತ. ಇಲ್ಲಮ್ಮ ದೊಡ್ಡಪ್ಪ ಕರೆದಿದ್ದಾರೆ, ನಾ ಹೋಗ್ತೀನಿ. ಸರಿ, ಅಣ್ಣನ ಮಾತಿಗೆ ತಮ್ಮಂದಿರು ಆಕ್ಷೇಪ ಮಾಡಲಿಲ್ಲ, ಕುಂತಿಯು ತೀರ ಬಲವಂತ ಮಾಡಲಿಲ್ಲ, ಹೊರಟು ಬಿಟ್ಟ, ನಿನ್ನಿಷ್ಟ ಅಂತ ಕೂತರು. ಬಂದ, ಬಂದು ಆಯಿತು ಜೂಜಾಡುವುದು. ಜೂಜಿನಲ್ಲಿ ಯಾರಿಗೆದ್ರೂ ಅವರಿಗೆ ಸಂಪತ್ತು ಆಯಿತು. ಶಕುನಿ ಆ ಜೂಜಿನಲ್ಲಿ ಆ ಕಪಟ ಜೀವಿತದಲ್ಲಿ ಬಹಳ ಫೇಮಸ್. ಅವನು ಯಾವ ಬೇಕಾದ ನಂಬರ್ ಉರುಳಿಸುವುದಕ್ಕೆ ಬೇಕಾಗಿರತಕ್ಕಂತಹ ತಂತ್ರವನ್ನ ಚೆನ್ನಾಗಿ ಪರಿಣತಿ ಪಡೆದು ಬಳಸ್ತಿದ್ದವ. ಹಾಗಾಗಿ ಯಾವ ನಂಬರ್ ಬರಬೇಕೋ ದಾಳದಲ್ಲಿ, ಅದು 1, 2, 3, 4 ಸಂಖ್ಯೆ ಬರೀತಿದ್ರು, 4 ಸೈಡ್ ಅದು ದಾಳದಲ್ಲಿ. ಅದು ಯಾವ ನಂಬರ್ ಬರಬೇಕು ಅದನ್ನು ಉರುಳಿಸೋದನ್ನೇ ಹೆಂಗೆ ಹಾಕಿದ್ರೆ ಹಾಕಿ ಬರೋದು. ಭೀಮಸೆ ಧರ್ಮರಾಜ ಜೂಜಕ್ಕೆ ಕೂತ, ಅಲ್ಲಿ ಪುನಃ ವಿರೋಧ ಮಾಡಿದ್ರು, ಬೇಡ ಅಂತ
ಅನೇಕ ಮಂದಿ ದೊಡ್ಡವರು ಹೇಳಿದ್ರು, ಯಾರು ಹೇಳಿದ್ರು ಕೇಳಲಿಲ್ಲ. ಧರ್ಮರಾಜ ಕೂತ, ಧೃತರಾಷ್ಟ್ರ ಅನುಮತಿ ಇತ್ತು, ಕೂತ, ಯೂಜ ಪ್ರಾರಂಭ ಆಯಿತು. ಮೊದಲು ತನ್ನ ಸಂಪತ್ತನ್ನೇ ಇಟ್ಟ, ತನ್ನ ಆಭರಣಗಳು, ತನ್ನ ಕೋಷ್ಟಲ್ಲಿರ್ತಕ್ಕಂತಹ ಸಂಪತ್ತು, ತನ್ನ ಪರಿವಾರ, ತನ್ನ ಸೈನಿಕರು, ತನ್ನ ರಥ, ತನ್ನ ಕುದುರೆ, ಇದನ್ನೆಲ್ಲ ಒಂದೊಂದನ್ನೇ ಇಟ್ಟ. ಸಮಸ್ತ ಸಂಪತ್ತು ಹೋಯಿತು. ಸಮಸ್ತ ಸಂಪತ್ತು ಹೋದ ಮೇಲೆ ಸಹದೇವನನ್ನಿಟ್ಟ, ನಕುಲನನ್ನಿಟ್ಟ, ಅರ್ಜುನನನ್ನಿಟ್ಟ, ಆಮೇಲೆ ಭೀಮನನ್ನು, ಆಮೇಲೆ ತನ್ನನ್ನು, ದ್ರೌಪದಿಯನ್ನ, ಆಮೇಲೆ ತನ್ನನ್ನು. ಇವಾಗ ಮಹಾಭಾರತದಲ್ಲಿ ಹೇಗಿದೆ ಅಂತಂದ್ರೆ, ಸಹದೇವನನ್ನಿಟ್ಟ, ನಕುಲನನ್ನಿಟ್ಟ, ಎಲ್ಲ ಸಂಪತ್ತಾಯಿತು. ರಥ, ಕುದುರೆ, ಕಾಲಾಳುಗಳು, ಅವನ ಸಂಪತ್ತು, ಅವನ ವಜ್ರ, ಆಭರಣ, ಬಟ್ಟೆ, ಬರೆ, ಪರಿವಾರ, ದಾಸದಾಸ್ಯರು ಎಲ್ಲ ಕಳ್ಕೊಂಡ ಮೇಲೆ ಸಹದೇವನನ್ನಿಟ್ಟ, ನಕುಲನನ್ನಿಟ್ಟ, ಅರ್ಜುನನನ್ನಿಟ್ಟ, ಭೀಮನನ್ನು ಪಣಕ್ಕಿಟ್ಟ, ಆಮೇಲೆ ತನ್ನನ್ನಿಟ್ಟ, ಆಮೇಲೆ ದ್ರೌಪದಿಯನ್ನು ಪಣಕ್ಕಿಟ್ಟ ಅಂತ. ತನ್ನನ್ನಿಟ್ಟು ಸೋತ ಮೇಲೆ ನಿನ್ನ ಮೆಚ್ಚಿನ ಮಡದಿ ಇದ್ದಾಳಲ್ಲ, ಅವಳನ್ನು ಪಣಕ್ಕಿಟ್ಟು ನೀನು ಪುನಃ ನಿನ್ನನ್ನು ಗೆಲ್ಲಕೊಳ್ಳಬಹುದು, ಎಲ್ಲವನ್ನು ಗೆಲ್ಲಬಹುದು ಅಂತ ಶಕುನಿ ಹೇಳಿದ. ಆಮೇಲೆ ದ್ರೌಪದಿಯನ್ನಿಟ್ಟ ಅಂತ. ಈಗ ಭಾರತದಲ್ಲಿ ಹೀಗೆ ಇದೆ, ಆದರೆ ಪ್ರಾಚೀನ ಭಾರತದಲ್ಲಿ ಹೀಗಿರಲಿಲ್ಲ. ಯಾಕಂದ್ರೆ ಆಚಾರ್ಯರು ಭೀಮಂಜ ಸೋಮಖ ಸುತಾಂ ಸ್ವಮಥ ಕ್ರಮೇಣ ಅಂತ, ಕ್ರಮವಾಗಿ ಭೀಮನನ್ನಿಟ್ಟ ಮೇಲೆ ದ್ರೌಪದಿಯನ್ನು ಪಣಕ್ಕಿಟ್ಟು ಆಮೇಲೆ ಕೊನೆಗೆ ತನ್ನನ್ನು ಪಣಕ್ಕಿಟ್ಟುಕೊಂಡ ಅಂತ ಕ್ರಮೇಣ, ಇದೇ ಅವರು ಹೇಳಿದ ಕ್ರಮದಲ್ಲೇ ಪಣಕ್ಕಿಟ್ಟದ್ದು ಅಂತ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ದ್ರೌಪದಿಯನ್ನ ಮೊದಲು ಪಣಕ್ಕಿಟ್ಟು ಆಮೇಲೆ ತಾನು ತನ್ನನ್ನು ಪಣಕ್ಕಿಟ್ಟದ್ದು, ತನ್ನನ್ನು ಪಣಕ್ಕಿಟ್ಟುಕೊಂಡ ಮೇಲೆ ಕೊನೆಗೆ ದ್ರೌಪದಿಯನ್ನು ಪಣಕ್ಕಿಟ್ಟದ್ದಲ್ಲ. ಈಗಿರತಕ್ಕಂತಹ ಭಾರತದಲ್ಲಿ ಮಾತ್ರ ತನ್ನನ್ನು ಪಣಕ್ಕಿಟ್ಟ ಮೇಲೆ ಕೊನೆಗೆ ದ್ರೌಪದಿಯನ್ನು ಇಟ್ಟದ್ದು. ಅದು ಶಕುನಿ ಛೇಡಿಸಿದ ಮೇಲೆ, ನಿನ್ನ ಮೆಚ್ಚಿನ ಹೆಂಡತಿ ಇದ್ದಾಳಲ್ಲ, ಅವಳನ್ನು ಪಣಕ್ಕಿಟ್ಟು ಪುನಃ ಎಲ್ಲವನ್ನು ಮರಳಿ ಗೆಲ್ಲಬಹುದು ನೀನು ಅಂತ ಛೇಡಿಸಿದ್ದಕ್ಕೆ ಆ ಅವಮಾನ ತಾಳಲಿಕ್ಕಾರದೆ ದ್ರೌಪದಿಯನ್ನಿಟ್ಟ ಅಂತ. ಇದು ವಾಸ್ತವಿಕವಾಗಿ ಪ್ರಾಚೀನ ಭಾರತದ ಕ್ರಮಕ್ಕೆ ಅನುಗುಣವಾಗಿಲ್ಲ. ಆದ್ದರಿಂದಲೇ ಮುಂದೆ ದ್ರೌಪದಿ ಹೋದ ತಕ್ಷಣ, ದ್ರೌಪದಿಯನ್ನು ಕರ್ಕೊಂಡು ಬಾ ಅಂತ ದೂತನ್ನು ಕಳಿಸಿದ ತಕ್ಷಣ, ನನ್ನನ್ನು ಮೊದಲಿಟ್ಟದ್ದೋ ಧರ್ಮರಾಜನ್ನು ಮೊದಲಿಟ್ಟದ್ದೋ ಸೋತದ್ದೋ ಅನ್ನುವುದನ್ನು ಹೇಳಿ ಆಮೇಲೆ ಬರ್ತೇನೆ ಅಂತ ಹೇಳ್ತಾಳೆ. ಈ ಪ್ರಶ್ನೆಯೂ ಕೂಡ ಇಡೀ ಕಾಂಟೆಸ್ಟ್ ನಲ್ಲಿ ಅಸಂಗತ. ಇದು ಇಷ್ಟು ಮತ್ತೆ ಭಾರತಕ್ಕೆ ಸೇರಿದ ಭಾಗ. ಅವಳು ಆ ಪ್ರಶ್ನೆಯನ್ನು ದೂತನ ಹತ್ರ ಕೇಳುವ ಅಗತ್ಯವೂ ಇಲ್ಲ ಅಲ್ಲಿ. ಮುಂದೆ ಅವಳು ಬಂದ ಮೇಲೆ ಕೇಳಿದಂತಹ ವಿಚಾರಗಳಲ್ಲಿ ಈ ಪ್ರಶ್ನೆಗೆ ಅಷ್ಟು ಮಹತ್ವವೂ ಇಲ್ಲ ಅಲ್ಲಿ. ಯಾಕೆಂದ್ರೆ ಅದು ಮೊದಲು ಗೆಲ್ಲಲಿ ಮತ್ತೆ ಗೆಲ್ಲಲಿ, ಅವಳು ಅಲ್ಲಿ ಬರತಕ್ಕಂತಹ ಪ್ರಶ್ನೆ ಏನು ಅಂತಂದ್ರೆ, ಗಂಡ ದಾಸನಾಗದೇ ಇರೋ ತನಕ ಹೆಂಡತಿ ದಾಸಿ ಅಲ್ಲ. ಅದರಿಂದ ಧರ್ಮರಾಜ ಸೋಲೋ ಮುಂಚೆ ಧರ್ಮರಾಜ ದಾಸನಾಗೋ ತನಕ ದ್ರೌಪದಿ ದಾಸಿ ಅಲ್ಲ. ಧರ್ಮರಾಜ ಸೋತ ಮೇಲೆ ಕೂಡ, ದ್ರೌಪದಿ ಸೋತರೂ ಕೂಡ ಅವನು ಇನ್ನೊಬ್ಬರಿಗೆ ದಾಸಿಯಾಗುವುದು ಸಾಧ್ಯ ಇಲ್ಲ. ಸೋತರೂ ಕೂಡ, ಗಂಡ ದಾಸನಾದಾಗ ಕೂಡ ಇವಳು ಯಾರ್ಯಾರಿಗೋ ದಾಸಿಯಾಗುವುದು ಸಾಧ್ಯ ಇಲ್ಲ. ಹಾಗಾಗಿ ಕೌರವರ ದಾಸಿ ಮೊದಲಾದರೂ ಅಲ್ಲ ಮತ್ತಾದರೂ ಅಲ್ಲ ಅನ್ನುವಂತಹ ವಾದ ಅಲ್ಲಿ ಬರ್ತದೆ ಹೊರತು ಮೊದಲು ಸೋತ್ರೆ ಒಂದು ಮತ್ತೆ ಸೋತ್ರೆ ಒಂದು ಅಂತಕ್ಕಂತಹ ಪ್ರಶ್ನೆ ಇಲ್ಲ. ಈ ಪ್ರಶ್ನೆಗೆ ಮುಂದೆ ರಿಲೆವೆನ್ಸೇ ಇಲ್ಲ, ಮುಂದೆ ಅದರ ಬೆಳವಣಿಗೆಯೇ ಇಲ್ಲ. ಹಾಗಾಗಿ ಮೊದಲು ನನ್ನನ್ನಿಟ್ಟು ಸೋತದ್ದೋ ಅಥವಾ ಧರ್ಮರಾಜ ತನ್ನನ್ನು ಮೊದಲು ಇಟ್ಟು ನನ್ನನ್ನು ಮತ್ತೆ ಸೋತದ್ದು ಅನ್ನುವ ಪ್ರಶ್ನೆ ಅದು. ಯಾಕೆಂದ್ರೆ ಇಲ್ಲಿ ಇಟ್ಟ ಕ್ರಮವನ್ನು ಬದಲಿಸಿದವರು ಮತ್ತೆ ಸೇರಿಸಿದ್ರು. ಮೊದಲು ಧರ್ಮರಾಜ ಇಟ್ಟು ತನ್ನನ್ನು ಸೋತ ಮೇಲೆ ದ್ರೌಪದಿಯನ್ನು ಪಣಕ್ಕಿಟ್ಟು ಸೋತ ಅನ್ನುವ ಕಥೆಯನ್ನು ಬದಲಿಸಿದವರು ಮುಂದೆ ಆ ಪ್ರಶ್ನೆಯನ್ನು ಸೇರಿಸಿದ್ದಾರೆ. ಈ ಮೊದಲನೇ ಕ್ರಮವೂ ತಪ್ಪು, ಮತ್ತಿನ ಕ್ರಮವೂ ತಪ್ಪು. ಮೊದಲು ದ್ರೌಪದಿಯನ್ನ ಪಣಕ್ಕಿಟ್ಟು ಸೋತ ಮೇಲೆ ತನ್ನನ್ನು ಪಣಕ್ಕಿಟ್ಟು ಸರಿ ಇಷ್ಟ ಆಯ್ತು. ಹಾಗಾದ್ರೆ ಮೊದಲು ಅವನು ಒಂದೊಂದೇ ಕಳ್ಕೊಂಡ, ಕಳ್ಕೊಂಡು ಅರ್ಜುನನ ತನಕ ಎಲ್ಲ ಹೋಯ್ತು, ಅವನ ಸಮಸ್ತ ಸಂಪತ್ತು ಹೋಯ್ತು. ಮೂರು ಜನ ತಮ್ಮಂದಿರು ಹೋದರು, ಮೊದಲು ಸಹದೇವ, ಆಮೇಲೆ ನಕುಲ, ಮೂರನೇದಾಗಿ ಅರ್ಜುನನನ್ನ ಪಣಕ್ಕಿಟ್ಟ. ಅದು ಕ್ರಮ ಅಲ್ಲಿ ಮಾತ್ರ ಏನು ವ್ಯತ್ಯಾಸ ಆಯ್ತು, ಹಿಂದೊಮ್ಮೆ ಹೇಳಿದ್ದೆ ನಾನು. ನಕುಲ ಸಹದೇವ, ಆ ನಕುಲ ಸಹದೇವ, ಆಮೇಲೆ ಅರ್ಜುನ, ಭೀಮಸೇನ. ಭೀಮಸೇನನ್ನು ಇಡುವಾಗ ಧರ್ಮರಾಜನಿಗೆ ಆಗಿರತಕ್ಕಂಥ ವೇದನೆ, ಎಂಥ ಭೀಮಸೇನ ಅಂತ ಅವನು ಹೇಳಿ ಇಡ್ತಾನೆ. ಅದು ಸುಂದರವಾಗಿದೆ ಆ ಶ್ಲೋಕ. ಭೀಮಸೇನನ್ನು ಪಣಕ್ಕಿಡುವಾಗ ಅವನು ಹೇಳ್ತಾನೆ,
ಬಲೇನ ತುಲ್ಯೋ ಯಸ್ಯ ಪುಮಾನ್ ನಲೋಕೆ ಗದಾಭೃತಾಂ ಅಗ್ರಿಹ ಇಹಾರಿ ಮರ್ದನ. ಬಲೇನ ತುಲ್ಯೋ ಯಸ್ಯ ಪುಮಾನ್ ನಲೋಕೆ. ಇದು ಧರ್ಮರಾಜ ಭೀಮಸೇನ ಬಗ್ಗೆ ಪಣಕ್ಕಿಡುವಾಗ ಹೇಳತಕ್ಕಂಥ ಮಾತು. ಯಸ್ಯ ತುಲ್ಯ ಬಲೇನ ತುಲ್ಯ ಪುಮಾನ್ ಲೋಕೆ ನಾಸ್ತಿ. ಈ ಯಾರ ಬಲಕ್ಕೆ ಸಮನಾದ ಬಲವುಳ್ಳ ಇನ್ನೊಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ಇಲ್ಲವೋ ಅಂಥ ಭೀಮನನ್ನು ಅಂತ ಹೇಳ್ತಾರೆ. ಭೀಮಸೇನನ ಬಗ್ಗೆ ಮಹಾಭಾರತ ಏನ್ ಹೇಳುತ್ತೆ ಬೇರೆ ಬೇರೆ ವ್ಯಕ್ತಿಗಳ ಮನದು. ಬಲೇನ ತುಲ್ಯ ಯಸ್ಯ ಪುಮಾನ್ ನಲೋಕೆ. ಯಾರ ಸಮಾನನಾಗಿರತಕ್ಕಂಥ ಬಲಿಷ್ಠ ಪ್ರಪಂಚದಲ್ಲಿ ಇನ್ನೊಬ್ಬನಿಲ್ಲವೋ. ಆಮೇಲೆ ಗದಾಭೃತಾಂ ಅಗ್ರ್ಯ ಇಹಾರಿ ಮರ್ದನ. ಗದಾ ಯುದ್ಧದಲ್ಲಿ ಯಾರಿಗೆ ಸಾಟಿಯಾಗಿರ್ತಕ್ಕಂಥ ಇನ್ನೊಬ್ಬ ಗದಾ ಯುದ್ಧ ಮಲ್ಲ ಇಲ್ಲವೋ. ಯಾಕೆಂದ್ರೆ ಆ ಕಾಲದಲ್ಲೇ ನಾಲ್ಕು ಜನ ಗದಾ ಯುದ್ಧದಲ್ಲಿ ಪ್ರಚಂಡರು ಅಂತ. ಭೀಮಸೇನ, ಬಲರಾಮ, ಶಲ್ಯ ಮತ್ತು ಕೀಚಕ. ಇವರು ನಾಲ್ಕು ಜನ ಗದಾ ಯುದ್ಧದಲ್ಲಿ ಪ್ರಚಂಡರು ಅಂತ ಆಗ ಪ್ರಸಿದ್ಧರಾಗಿದ್ದವರು. ಈ ಪ್ರಸಿದ್ಧರಲ್ಲಿ ಐದನೆಯವನಾಗಿ ದುರ್ಯೋಧನನ ಲೆಕ್ಕಾಚಾರ. ದುರ್ಯೋಧನನು ಒಳ್ಳೆ ಗದಾಯುದ್ಧ ಪ್ರವೀಣ, ಆದರೆ ಅವನನ್ನು ಐದನೆಯವನಾಗಿ ಲೆಕ್ಕಕ್ಕೆ ತಗೊಳ್ತಿರ್ಲಿಲ್ಲ ಆವಾಗ. ನಾಲ್ಕು ಮಂದಿ ಇದನ್ನು ದುರ್ಯೋಧನನೇ ಒಪ್ಪಿಕೊಳ್ತಾನೆ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕಿಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮಾನ್. ಗದಾಯುದ್ಧದಲ್ಲಿ ಅದ್ವಿತೀಯರಾಗಿರ್ತಕ್ಕವರು ನಾಲ್ಕೇ ಮಂದಿ. ಮೊದಲನೆಯವನು ಭೀಮ, ಆಮೇಲೆ ಬಲಭದ್ರ. ನಿಜವಾಗಿ ಬಲರಾಮನ ಹತ್ರ ಭೀಮ ಗದಾಯುದ್ಧ ಕಲಿತದ್ದು ಅಂತ. ಅದು ದ್ರೋಣಾಚಾರ್ಯ ಹತ್ರ ಸ್ವಲ್ಪ ಸಮಯ ಕಲಿತಿದ್ದಾನೆ. ಅವ್ರು ಯಾರೋ ಅಲ್ಲಿ ಕ್ಲಾಸ್ನಲ್ಲಿ ಯಾರು ಮೇಷ್ಟ್ರಿ ಇರ್ತಾರೋ ಅವ್ರದ್ದು ಪಾಠ ಕೇಳೋದಷ್ಟೇ. ಅದು ಮೇಷ್ಟ್ರಿಗಿಂತ ವಿದ್ಯಾರ್ಥಿ ಬುದ್ಧಿವಂತ ಇರ್ಬೋದು. ಹಾಗೆ ಭೀಮಸೇನ ಕಲಿಯುವ ನಾಟಕ ಮಾಡಿದ್ದಾನೆ, ಆದರೆ ವಾಸ್ತವಿಕವಾಗಿ ಗದಾಯುದ್ಧದಲ್ಲಿ ಭೀಮಸೇನ ಬಲರಾಮನಿಗಿಂತ ಹೆಚ್ಚು ದಕ್ಷನಾಗಿದ್ದ. ಯೋಗ್ಯತೆಯಲ್ಲಿ ಕೂಡ ಇವನು ಪ್ರಾಣಾಮನು ಶೇಷ. ಭೀಮಶ್ಚ ಬಲಭದ್ರಶ್ಚ, ಮೂರನೆಯವನು ಶಲ್ಯ, ಮದ್ರರಾಜ ನಾಲ್ಕನೆಯವನು ಕೀಚಕ. ಹಾಗಾಗಿ ಗದಾಭೃತಾಂ ಅಗ್ರ್ಯಃ, ತೋಳುಬಲದಲ್ಲಿ ಅವನಿಗೆ ಸಾಟಿಯಾದವನಿಲ್ಲ, ಗದಾಯುದ್ಧದಲ್ಲಿ ಅವನಿಗೆ ಸಾಟಿಯಾದವನಿಲ್ಲ. ಇಹ ಅರಿಮರ್ದನ, ಶತ್ರುಗಳ ದಮನ, ಅವನ ಎದುರು ಬಂದು ಸಿಕ್ಕಿ ಹಾಕೊಂಡಂತಹ ಶತ್ರು ಮತ್ತೆ ಬದುಕಿ ಹೋದದ್ದಿಲ್ಲ. ಅಂಥ ಅನರ್ಹತಾ ರಾಜಪುತ್ರೇಣತೇನ ದಿವ್ಯಾಮ್ಯಹಂ ಭೀಮಸೇನೇನ ರಾಜನ್. ಅನರ್ಹತಾ, ಪಣಕ್ಕಿರುವಂತಹ ವಸ್ತು ಅಲ್ಲ ಇದು. ಇದು ಅಮೂಲ್ಯವಾದ ವಸ್ತು, ಬೆಲೆ ಬಾಳುವ ಅನರ್ಹವಾದ ವಸ್ತು. ಅಂಥ ವಸ್ತುವನ್ನ ನಾನು ಪಣಕ್ಕಿಡ್ತಾ ಇದ್ದೇನೆ ಭೀಮಸೇನನನ್ನ, ನೀನು ಸಾಧ್ಯ ಇದ್ರೆ ಗೆಲ್ಲು. ಶಕುನಿ ದಾಳ ಹಾಕಿದ. ಜಿತಮಿತ್ಯೇವ ಶಕುನಿ ಯುಧಿಷ್ಠಿರಮ ಭಾಷತ. ಗೆದ್ದೆ ಅಂತ ದಾಳವಿತ್ತು ಗೆದ್ದು ಬಿಟ್ಟ. ಭೀಮಸೇನನನ್ನು ಗೆದ್ದ. ಆಮೇಲೆ ದ್ರೌಪದಿಯನ್ನ ತನ್ನನ್ನ ಇಟ್ಟು ಸೋತ. ಸೋತ ಮೇಲೆ ದ್ರೌಪದಿಯನ್ನು ಎಳ್ಕೊಂಡು ಬಾ ಅಂತ ದುರ್ಯೋಧನ. ದೂತ ಹೋದಾಗ ದ್ರೌಪದಿ ಬರಲಿಲ್ಲ, ಬರಲಿ ಕೇಳಲಿಲ್ಲ ಅವಳು. ಆವಾಗ ನಾನು ಮೊದಲು ನನ್ನನ್ನು ಗೆದ್ದದ್ದು, ಅವನು ಸೋತು ಮತ್ತೆ ನನ್ನನ್ನು ಸೋತದ್ದು, ಮೊದಲು ನನ್ನ ಪಣಕ್ಕಿಟ್ಟದ್ದು ಅಂತ ಪ್ರಶ್ನೆ ಹಾಕಿದ್ದಿಲ್ಲ ಅವಳು. ಅವಳು ಏನ್ ಹೇಳ್ತಾಳೆ ಅಂದ್ರೆ, ನಾನು ರಾಜ್ಯಸಭೆಗೆ ಬರುವ ಸ್ಥಿತಿಯಲ್ಲಿಲ್ಲ, ನಾನು ಬರುವುದಿಲ್ಲ. ಕಡೆ ದುಶ್ಯಾಸನ ಹತ್ರ ಹೇಳ್ತಾರೆ, ಹೇಳ್ಕೊಂಡು ಬಾ ಅವಳನ್ನ ಅಂತ ದುಶ್ಯಾಸನ ಹೇಳ್ಕೊಂಡು ಬರ್ತಾನೆ ಇಷ್ಟೇ ಹೊರತು, ಯಾರು ಮೊದಲು ಪಣಕ್ಕಿಟ್ಟದ್ದು ಯಾರನ್ನುವ ಪ್ರಶ್ನೆ ಇಲ್ಲಿ ಅಷ್ಟು ಸಂಗತವಾಗುವುದಿಲ್ಲ. ಅಷ್ಟು ಭಾಗವು ಭಾರತದಲ್ಲಿ ಬೆಳವಣಿಗೆಯಾಗಿ ಮತ್ತೆ ಸೇರಿಕೊಂಡಿರಬೇಕು. ದೂತನು ನಿರಾಕರಣೆ ಮಾಡಿದ ಮೇಲೆ ಸ್ವತಃ ದುಶ್ಯಾಸನ ಹೋಗಿ ದ್ರೌಪದಿಯನ್ನು ಎಳೆದು ತಂದ. ದ್ರೌಪದಿಯನ್ನು ಎಳೆದು ತರುವಾಗ ಪಾಂಡವರು ನೋಡ್ತಾ ಇದ್ದಾರೆ, ಧರ್ಮರಾಜನು ನೋಡ್ತಾ ಇದ್ದಾನೆ. ಉಳಿದವರು ಧರ್ಮರಾಜನ, ಭೀಮ, ಅರ್ಜುನ, ನಮ್ಮ ಎಲ್ಲ ನೋಡ್ತಾ ಇದ್ದಾರೆ. ಭೀಷ್ಮ ದ್ರೋಣಾದಿಗಳು ನೋಡ್ತಾ ಇದ್ದಾರೆ. ನೋಡಬೇಕು ಅಂತ ಆಸೆ ಇದ್ರೂ ಒಬ್ಬ ನೋಡ್ತಾ ಇರಲಿಲ್ಲ, ಯಾಕೆಂದ್ರೆ ಕಂಡಿರಲಿಲ್ಲ. ನೋಡ್ಲಿಕ್ಕೆ ನೋಡುವ ಆಸೆ ಇತ್ತು ಅವನಿಗೆ, ಧೃತರಾಷ್ಟ್ರ. ಅವನೊಬ್ಬ ನೋಡ್ತಾ ಇರಲಿಲ್ಲ, ಯಾಕಂದ್ರೆ ಅದರಿಂದ ಕಿಂಜಿತಂ ಕಿಂಜಿತಂ ಅಂತ ಯಾವ್ದು ಏನಾಯ್ತು, ಯಾರು ಗೆದ್ರು, ನನ್ನ ಮಕ್ಕಳು ಏನು ಗೆದ್ರು ಅಂತ ಕೇಳ್ತಾ ಇದ್ದ ಅವನು. ಬಹಳ ಆಸೆ ಮಕ್ಕಳು ಗೆಲ್ಲಬೇಕು ಅಂತ. ಸರಿ, ದುಶ್ಯಾಸನ ಹೋಗಿ ಅವಳನ್ನು ಎಳೆದು ತಂದ. ತಾಂ ಕೃಷ್ಯಮಾಣಾಂಚ ರಜಸ್ವಲಾಂಚ ಸ್ರಸ್ತೋತ್ತರೀಯಂ ಅತದರ್ಹಮಾಣಾಂ ವೃಕೋದರ ಪ್ರೇಕ್ಷ್ಯ ಯುಧಿಷ್ಠಿರಂಚ ಚಕಾರ ಕೋಪಂ ಪರಮಾರ್ಥರೂಪ. ಈ ಎರಡು ದೃಶ್ಯವನ್ನು ನೋಡ್ತಾ ಇದ್ದಾರೆ.
ತಾಂ ಕೃಷ್ಯಮಾಣಾಂ ಎಳೆಯುತ್ತಾ ಇದ್ದಾನೆ ಜುಟ್ಟು ಹಿಡಿದು ದ್ರೌಪದಿಯನ್ನ ದುಶ್ಯಾಸನ. ಅದು ಯಾವ ಸ್ಥಿತಿಯಲ್ಲಿ? ತಾಂ ಕೃಷ್ಯಮಾಣಾಂಚ ರಜಸ್ವಲಾಂಚ. ಅವಳು ಹೇಳಿದಳು, ನಾನು ಸಭೆಗೆ ಬರುವ ಸ್ಥಿತಿಯಲ್ಲಿಲ್ಲ, ನಾನು ರಜಸ್ವಲೆಯಾಗಿದ್ದೇನೆ ಅಂತ ಹೇಳಿದರೆ, ರಜಸ್ವಲ ವಾ ಭವ ಯಾಜ್ಞಸೇನಿ ಏಕಾಂಬರ ವಾಪ್ಯಥವಾ ವಿವಸ್ತ್ರ ದ್ಯೂತೆ ಜಿತಾಚಾತಿ ಕೃತಾಸಿ ದಾಸಿ ದಾಸೀಶು ವಾತಸ್ಯ ಯಥೋಪಜೋಷಂ. ನೀನು ಬಟ್ಟೆ ಉಟ್ಕೊಂಡಿದ್ರು ಒಂದೇ, ಒಂದೇ ಬಟ್ಟೆಯಲ್ಲಿದ್ರು ಒಂದೇ, ಬಟ್ಟೆ ಇಳಿದಿದ್ರು ಒಂದೇ, ನೀನು ರಜಸ್ವಲೆ ಆಗಿದ್ರು ಒಂದೇ, ನೀನು ನಮ್ಮ ಸೊತ್ತು, ನಮ್ಮ ದಾಸಿ, ಬಾ ತಿಳ್ಕೊಂಡು. ತಾಂ ಕೃಷ್ಯಮಾಣಾಂಚ ರಜಸ್ವಲಾಂಚ. ರಜಸ್ವಲೆಯಾಗಿ ದುಶ್ಯಾಸನ ಕೈಯಲ್ಲಿ ಎಳೆದು ತರ್ತಾ ಇದ್ದಾನೆ. ಅವಳ ಕೈಯಲ್ಲಿ ಸಿಕ್ಕಾಕೊಂಡಿದೆ ಅವಳ ಶಿಖ ಜುಂಟು. ತಾಂ ಕೃಷ್ಯಮಾಣಾಂಚ ರಜಸ್ವಲಾಂಚ ಸ್ರಸ್ತೋತ್ತರೀಯ. ಹಿಂದಿನ ಕಾಲದ ಬಹಳ ಪ್ರಾಚೀನ ಸ್ತ್ರೀಯರ ವೇಷಭೂಷಣ ಹೀಗಿತ್ತು. ಅವರು ಬಿಳಿ ಬಟ್ಟೆ ಸಾಮಾನ್ಯವಾಗಿ ಎಲ್ಲರಿಗೂ ಕಾಮನ್ ಡ್ರೆಸ್ ಇತ್ತು. ಬಣ್ಣದ ಸೀರೆ, ಆಮೇಲೆ ಅದಕ್ಕೆ ಜರಿ ಅಂಚು, ಅದೆಲ್ಲ ಅನಂತರದ ಬೆಳವಣಿಗೆ. ಗಂಡಸರಿಗೆ ಮತ್ತು ಹೆಂಗಸರಿಗೆ ಇಬ್ಬರಿಗೂ ಸಮಾನವಾಗಿರತಕ್ಕಂಥದ್ದು ಬೆಳ್ಳಗಿನ ಬಟ್ಟೆಯನ್ನು ಮುಂಡು ಉಟ್ಟುಕೊಳ್ತಿದ್ರು, ಆಮೇಲೆ ಬೆಳ್ಳಗಿನ ಬಟ್ಟೆಯನ್ನು ಹೊದ್ದುಕೊಳ್ತಿದ್ರು, ಉತ್ತರಿಯ ಅಧರಿಯ. ಇದು ಗಂಡಸರಿಗೂ ಹೆಂಗಸರಿಗೂ ಸಮಾನವಾಗಿರತಕ್ಕಂಥ ವೇಷಭೂಷಣ. ಅದರಲ್ಲಿ ವ್ಯತ್ಯಾಸ ಇರಲಿಲ್ಲ ಬಹಳ ಪ್ರಾಚೀನದಲ್ಲಿ. ಆಮೇಲೆ ಅದು ಉದ್ದ ಬೆಳೆಯಿತು. ದುಶ್ಯಾಸನ ಎಳೆದ ದ್ರೌಪದಿಯ ಸೀರೆ ಹಾಗೆ ಹೆಣ್ಮಕ್ಕಳ ಸೀರೆ ಮಳ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು. ಅದ್ರ ಬದಿಗೆಲ್ಲ ಜರಿ ಹಂಚಿ ಬರ್ಲಿಕ್ಕೆ ಶುರುವಾಯಿತು. ಎಲ್ಲ ನಾಟಕಗಳು ಪ್ರಾರಂಭ ಆಯಿತು. ಆದರೆ ಮೊದಲು ಬರೀ ಮುಂಡು, ಇಬ್ಬರಿಗೂ ಮುಂಡು. ಅದು ಅತ್ಯಂತ ಪ್ರಾಚೀನವಾಗಿರತಕ್ಕಂಥ ಒಂದು ವೇಷಭೂಷಣ. ಸರಿ, ಆಮೇಲೆ ಮೇಲಕ್ಕೆ ಬಿಳಿ ಬಟ್ಟೆ. ಈ ನೀವು ಇದರ ಅವಶೇಷ ನೋಡಬೇಕು ಅಂದ್ರೆ ಕೇರಳದಲ್ಲಿ ನಂಬೂದ್ರಿ ಮನೆಯ ಹೆಣ್ಮಕ್ಕಳನ್ನು, ಹಳೆ ಕಾಲದ ಹೆಣ್ಮಕ್ಕಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅವರು ಇವತ್ತಿಗೂ ಅದೇ ವೇಷಭೂಷಣ ಹಾಕ್ತಾರೆ. ಅದರಿಂದ ದ್ರೌಪದಿ ಒಂದು ಬಟ್ಟೆ, ತುಂಡು ಬಟ್ಟೆಯನ್ನು ಉಟ್ಕೊಂಡಿದ್ದಾಳೆ. ಒಂದು ಬಟ್ಟೆ ಅವಳ ಹೆಗಲ ಮೇಲೆ ಇದ್ದದ್ದು ಸ್ರಸ್ತೋತ್ತರೀಯಾಂ. ಅದನ್ನು ಕೂಡ ಇವನು ಎಳೆಯುವ ಭರದಲ್ಲಿ ಬಿದ್ದು ಹೋಗಿದೆ. ಎಷ್ಟು ಭಯಾನಕವಾದ ಸ್ಥಿತಿ ಅಂತ ಯೋಚನೆ ಮಾಡಿ. ಹೆಗಲ ಮೇಲೆ ಇದ್ದ ಉತ್ತರಿಯ ಬಿದ್ದು ಹೋಗಿದೆ. ಅದರಿಂದ ಅಯುಗ್ಮವಾಸತಿ ಅಂತ ಹೇಳ್ತಾರೆ ಆಚಾರ್ಯರು. ಜೋಡು ಬಟ್ಟೆ ಇಲ್ಲ, ಒಂದೇ ಬಟ್ಟೆ ಮೈಯಲ್ಲಿ ಇತ್ತು ಅಂದ್ರೆ ಏಕಾಂಬರಾಚಾಸ್ಮಿ ಅಂತ ಭಾರತದಲ್ಲಿಯೂ ಬರ್ತದೆ. ಅದರಿಂದ ಸ್ರಸ್ತೋತ್ತರೀಯಾಂ ಅತದರ್ಹಮಾಣಾಂ. ಯಾವ ಕಾಲಕ್ಕೂ ಯಾವ ಹೆಣ್ಣಿಗೂ ಇಂಥ ಸ್ಥಿತಿಯಲ್ಲಿ ಸಭೆಗೆ ಯಾರೂ ಎಳೆದು ತರಬಾರದು. ಅಂಥ ಭಯಾನಕವಾದ ಅಸಖ್ಯವಾದ ಸ್ಥಿತಿಯಲ್ಲಿ ದುಶ್ಯಾಸನ ನಾಚಿಕೆಗೆ ಇಡೋ. ಅವನಿಗೆ ಯಾವ ಪ್ರಿನ್ಸಿಪಲ್ ಇಲ್ಲ, ಯಾವ ನೀತಿ ನಿಯತ್ತು ಇಲ್ಲ, ದ್ರೌಪದಿಯನ್ನು ಎಳೆದು ತರ್ತಾನೆ. ತಾಂ ಕೃಷ್ಯಮಾಣಾಂ, ಕೈ ಹಿಡಿದ ಗಂಡಂದರಿಗೆ ಹೇಗೆ ಅನ್ನಿಸಬೇಕು ಯೋಚನೆ ಮಾಡಿ. ಈ ಸ್ಥಿತಿಯಲ್ಲಿ ಒಬ್ಬ ಹೆಣ್ಣನ್ನು ಎಳೆದು ತಂದ್ರೆ ಅವಳ ಕುತ್ತಿಗೆಗೆ ತಾಳಿ ಕಟ್ಟಿದ ಗಂಡಂದಿರು 5 ಜನ ಕೂತು ನೋಡ್ತಾ ಇದ್ದಾರೆ. ನೋಡಿದರೆ ಧರ್ಮರಾಜನನ್ನು ನೋಡಿದಂತೆ. ದ್ರೌಪದಿಯ ಈ ಸ್ಥಿತಿಯನ್ನು ನೋಡಿದ ಭೀಮಸೇನ ಧರ್ಮರಾಜನನ್ನು ನೋಡಿದ. ಮೃಕೋದರ ಪ್ರೇಕ್ಷ್ಯ ಯುಧಿಷ್ಠಿರಂಚ. ಇವನು ಯುಧಿಷ್ಠಿರ ಅಸಹಾಯಕತೆಯಿಂದ ತಲೆ ಅಡಿಗೆ ಹಾಕಿಕೊಂಡು ಕೂತಿದ್ದಾನೆ. ಯುಧಿಷ್ಠಿರನ ಅಸಹಾಯಕತೆ ಪ್ರತಿಬಿಂಬೋ ಎನ್ನುವಂತೆ ಉಳಿದವರು ತಲೆ ಅಡಿಗೆ ಹಾಕಿಕೊಂಡು ಕೂತಿದ್ದಾರೆ. ತಾವು ಏನು ಮಾಡೋ ಹಂಗಿಲ್ಲ. ತಾವು ಕೈ ಹಿಡಿದ ಹೆಂಡತಿಗೆ ಸಭೆಯಲ್ಲಿ ಅವಮಾನ ಆಗ್ತಾ ಇದೆ, ಅಸಖ್ಯವಾದ ಅವಮಾನ ಆಗ್ತಾ ಇದೆ. ಆದರೂ ಏನೂ ಮಾಡಲಿಕ್ಕಾಗದ ಅಸಹಾಯತೆಯಿಂದ ಇವರು ತಲೆ ಅಡಿಗೆ ಹಾಕೊಂಡು ಕೂತಿದ್ದಾರೆ. ಮೃಕೋದರ ಪ್ರೇಕ್ಷೆ ಯುಧಿಷ್ಠಿರಂಚ. ಕೈ ಹಿಡಿದ ಗಂಡಂದಿರ ಈ ರೀತಿ ಅಸಹಾಯಕತೆಯನ್ನು ನೋಡಿ, ದ್ರೌಪದಿಗೆ ಆಗುವ ಅನ್ಯಾಯವನ್ನು ನೋಡಿ ಚಕಾರ ಕೋಪಂ ಪರಮಾರ್ಥ ರೂಪ. ತುಂಬಾ ದುಃಖ ಆಯ್ತಂತೆ ಭೀಮಸೇನಿಗೆ. ಒಂದು ಹೆಣ್ಣಿಗೆ ಇಂಥ ಅನ್ಯಾಯ ಆದಾಗ ತಡೆಯೋ ತಾಕತ್ತಿರುವ ಗಂಡಸು ಈ ಸಭೆಯಲ್ಲಿರದೆ ಹೋಯ್ತಲ್ಲ. ತಾವು ಸೋತವರು, ಇಷ್ಟು ಹಿರಿಯರಿದ್ದಾರೆ ದ್ರೋಣ ಭೀಷ್ಮಾದಿಗಳು, ಒಬ್ರು ಇದು ತಪ್ಪು ಮಾಡಬೇಡಿ ಅಂತ ಹೇಳುವವರಿಲ್ಲ. ಒಬ್ಬ ಹೆಣ್ಣಿಗೆ ಅನ್ಯಾಯ ಆದಾಗ ಅವಳಿಗೆ ರಕ್ಷಣೆ ಕೊಡತಕ್ಕಂಥ ಒಬ್ಬ ವಿವೇಕಿ ಇಷ್ಟು ದೊಡ್ಡ ರಾಜ್ಯಸಭೆಯಲ್ಲಿ ಇಲ್ಲದೆ ಹೋಯ್ತಲ್ಲ ಅಂತ ತುಂಬಾ ನೋವಾಯ್ತಂತೆ ಭೀಮಸೇನನಿಗೆ. ನೋವು ಅಭಿವ್ಯಕ್ತ ಆಗೋದು ಯಾವಾಗಲೂ ಹೇಗೆ? ನೋವು ಅನ್ನೋದು ಕೋಪವಾಗಿ ಪರಿವರ್ತನೆಗೊಳ್ಳುತ್ತೆ. ಆದ್ರಿಂದ ಆ ನೋವು, ಆ ಅನ್ಯಾಯ, ಅಸಹಾಯಕ ಸ್ಥಿತಿಯಲ್ಲಿ ಒಬ್ಬ ಹೆಣ್ಣಿಗೆ ಅವರು ಆಗತಕ್ಕ ಅನ್ಯಾಯವನ್ನು ನೋಡಿ ಆ ನೋವು ಕೋಪವಾಗಿ ರೂಪುಗೊಂಡಿತು. ಭೀಮಸೇನ ಸಿಟ್ಟಿಗೆದ್ದ. ಸಿಟ್ಟಿಗೆದ್ದದ್ದು ಯಾರ ಮೇಲೆ? ದುಶ್ಯಾಸನನ ಮೇಲಲ್ಲ. ಅದು ಮತ್ತೆ ಮೊದಲು ಸಿಟ್ಟಿಗೆದ್ದದ್ದು ದುಶ್ಯಾಸನ ಹೇಳ್ಕೊಂಡು ಬಂದ. ಯಾಕೆ ಅವಳು ದಾಸಿ ಅಂತ? ಅವಳು ದಾಸಿ ಆದದ್ದು ಯಾವುದರಿಂದ? ಜೂಜಿನಲ್ಲಿ ಅವಳನ್ನು ಪಣಕ್ಕಿಟ್ಟು ಸೋತದ್ರಿಂದ. ಜೂಜಿನಲ್ಲಿ ಪಣಕ್ಕಿಟ್ಟು ಯಾರು ಇಟ್ಟದ್ದು? ಧರ್ಮರಾಜ. ಅದರಿಂದ ಮೂಲ ತಪ್ಪು ಧರ್ಮರಾಜನ. ಧರ್ಮರಾಜನ ಮೇಲೆ ಸಿಟ್ಟು ಬಂದ. ಈ ದ್ರೌಪದಿಗೆ ಅನ್ಯಾಯ ಆದಾಗೆಲ್ಲ
ನಿಜವಾದ ಗಂಡಿನಂತೆ ವರ್ತಿಸಿದವನು ಭೀಮಸೇನ ಒಬ್ಬನೇ ಇಡೀ ಮಹಾಭಾರತದಲ್ಲಿ. ಚಕಾರ ಕೋಪಂ ಪರಮಾರ್ಥ ರೂಪ, ಸಿಟ್ಟು ಬಂತು, ಸಿಟ್ಟು ಬಂದು ಧರ್ಮರಾಜನ ಹತ್ರ ಹೇಳ್ತಾನೆ. ಏನ್ ಮಾತು ಹೇಳ್ತಾನೆ, ಅತ್ಯದ್ಭುತವಾದ ಮಾತದು. ಭವಂತಿ ಗೇಹೇ ಬಂಧಕ್ಯ ಕಿತವಾನಾಂ ಯುಧಿಷ್ಠಿರ ನತಾಭಿರುತ ದಿವ್ಯಂತಿ ದೈವಾ ದಯಾಚೈವಾಸ್ತಿ ತಸ್ವಪಿ. ಧರ್ಮರಾಜನ ಹತ್ರ ಹೇಳ್ತಾನೆ ಯುಧಿಷ್ಠಿರ, ಭವಂತಿ ಗೇಹೇ ಬಂಧಕ್ಯ ಕಿತವಾನಾಂ ಯುಧಿಷ್ಠಿರ. ನಿಜವಾಗಿ ಜೂಜು ಕೋರರು ಇರ್ತಾರೆ, ಜೂಜಿನ ಮನೆಗಳಲ್ಲೇ ಜೂಜಾಡ್ತಾ ಬಿದ್ದುಕೊಂಡಿರೋರು, ಕುಡಿಯೋದು, ಜೂಜಾಡೋದು, ಕ್ಲಬ್ನಲ್ಲೇ ಬಿದ್ದುಕೊಂಡಿರೋದು, ಇಂಥ ಮಂದಿ ಇರ್ತಾರೆ ಕಿತವರು ಅಂತವರು. ಕಿತವರು ಅಂದ್ರೆ ಜೂಜುಕೋರು, ಜೂಜಾಡ್ತಾನೆ ಯಾವಾಗಲೂ ಗ್ಯಾಂಬ್ಲಿಂಗ್, ಗ್ಯಾಂಬ್ಲಿಂಗ್ನಲ್ಲೇ ಬದುಕೋ ಅವರಿಗೆ. ಅಂಥವರ ಮನೆಯಲ್ಲಿ ಬಂಧಕ್ಯ ಭವಂತಿ, ಈ ಜೂಜುಕೋರರಿಗೆ ಅವರಿಗೆ ಎರಡು ಅನಿವಾರ್ಯವಾಗಿ ಗ್ಯಾಂಬ್ಲರ್ಸ್ಗೆ ಇರತಕ್ಕಂಥ ಎರಡು ಅನಿವಾರ್ಯವಾದಂತಹ ಮಹಾಚಟಗಳು ಅಂದ್ರೆ ಒಂದು ಕುಡಿತ, ಒಂದು ಹೆಣ್ಣು. ಅದನ್ನ ಹೇಳ್ತಾರೆ ಗ್ಯಾಂಬ್ಲರ್ಸ್ ಅವರು, ಜೂಜುಕೋರರು, ಸಮಾಜ ಬಹಿಷ್ಕೃತರು. ಅಂಥವರು ಸಮಾಜದಲ್ಲಿ ಜೂಜು ಆಡ್ತಾನೆ ಬದುಕುವವರು. ಅಂಥವರಿಗೆ ಬಂಧಕ್ಯ ಭವಂತಿ, ಅವರು ತಾವು ಕೈ ಹಿಡಿದ ಹೆಣ್ಣಲ್ಲದೆ ವೇಶ್ಯರನ್ನ ಸಾಕ್ತಾರೆ. ಆದರೆ ಅವನು ನಿಜವಾಗಿ ಗ್ಯಾಂಬ್ಲರ್, ಜೂಜಾರಿಯೇ ಬದುಕುವವ. ಮತ್ತು ಅವನು ಅವನ ಮನೆಯಲ್ಲಿ ಇರತಕ್ಕಂಥವಳು, ಅವನ ಕೈ ಹಿಡಿದ ಹೆಂಡತಿ ಎಲ್ಲ ವೇಶ್ಯೆ. ಆದರೂ ಒಬ್ಬ ಜೂಜುಕೋರ ಕೂಡ ತಾನು ಗೆಲ್ಲುವ ಸೋತ ಪ್ರಸಂಗ ಬಂದಾಗ ತಾನು ಕೈ ಹಿಡಿದ ಹೆಂಡತಿಯನ್ನಲ್ಲ, ತಾನು ಇಟ್ಟುಕೊಂಡ ವೇಶ್ಯೆಯನ್ನೂ ಪಣಕ್ಕಿಡುವುದಿಲ್ಲ, ನಿನಗೆ ಅಷ್ಟು ಪ್ರಿನ್ಸಿಪಲ್ ಇಲ್ಲ ಅಂತ ಹೇಳಿದಂತೆ ಭೀಮಸೇನ. ಎಷ್ಟು ಕಟ್ಟವಾಗಿ ಮಾತಾಡ್ತಾನೆ ನೋಡಿ, ಕೈ ಹಿಡಿದ ಹೆಂಡತಿಯನ್ನಲ್ಲ, ಒಬ್ಬ ವೇಶ್ಯೆಯನ್ನ ಕೂಡ ಯಾರೂ ಪಣಕ್ಕಿಡುವುದಿಲ್ಲ, ಅಷ್ಟು ನಿಯತ್ತಿದೆ ಒಬ್ಬ ಜೂಜುಕೋರನಿಗೆ. ನಿನಗೆ ಅವರ ಮೇಲೆ ಸ್ತ್ರೀ ಹೆಣ್ಣು ಹೆಂಗಸು ಅವಳನ್ನು ನಾನು ಪಣಕ್ಕಿಡಬಾರದು ಅನ್ನುವಂತಹ ಒಂದು ದಯೆ ಇದೆ, ನಿನಗೆ ಅಷ್ಟೂ ನಿಯತ್ತಿಲ್ಲದ ಮನುಷ್ಯ ನೀನು ಅಂತ ಧರ್ಮರಾಜನನ್ನ ಬೈದಾಳ. ಧರ್ಮರಾಜನ ಜೀವನದಲ್ಲಿ ತನ್ನ ತಮ್ಮಂದಿರಿಂದ ಬಯಸಿ, ತಮ್ಮಂದಿರು ಎಲ್ಲರೂ ಬೈದದ್ದೇ ಇಲ್ಲ, ತಮ್ಮನಿಂದ ಮೊದಲ ಬಾರಿ ಬಯಸಿಕೊಂಡ ಧರ್ಮರಾಜ. ಭೀಮಸೇನ ಈ ತನಕವೂ ಇಷ್ಟು ಉಗ್ರವಾಗಿ ಬಯಲಿಲ್ಲ, ಆದ್ರೆ ಅವನು ಮಾಡಿದ ತಪ್ಪಿಗೆ ಸರಿಯಾಗಿ ಮನವರಿಕೆ ನೋವಾಗಬೇಕವನು, ಅಷ್ಟು ಸ್ಪಷ್ಟವಾದ ಭಾಷೆಯಲ್ಲಿ ಮಾತಾಡ್ದ. ಭವಂತಿ ಗೇಹೇ ಬಂಧಕ್ಯ ಕಿತವಾನಾಂ ಯುಧಿಷ್ಠಿರ, ಜೂಜಾಡುವವರು, ವೇಶ್ಯರ ಜೊತೆಗೆ ಬದುಕುವವರು, ಅಂಥವರು ಕೂಡ ವೇಶ್ಯರನ್ನು ಪಣಕ್ಕಿಡುವುದಿಲ್ಲ. ಯಾಕೆಂದ್ರೆ ದಯಾಚೈವಾಸ್ತಿ ತಾಸ್ವತಿ, ಅವರು ಹೆಣ್ಣು ಹೆಣ್ಣು ಹೆಂಗಸು ಪಾಪ ಅಂತ ಅವರ ಬಗ್ಗೆ ಒಂದು ಅನುಕಂಪೆ ಇದೆ, ನಿನಗೆ ಅದೂ ಇಲ್ಲ. ನೀನು ಕೈ ಹಿಡಿದ ಹೆಂಡತಿಯನ್ನ ಪಣಕ್ಕಿಟ್ಟವ, ಅದೂ ಕೂಡ ನೀನು ಕೈ ಹಿಡಿದ ಹೆಂಡತಿ ಅಲ್ಲ, ನಾವು ಕೈ ಹಿಡಿದ ಹೆಂಡತಿ. ನೀನು ಒಬ್ಬ ಪಣಕ್ಕಿಡತಕ್ಕೆ ಅಧಿಕಾರಿ ಅಲ್ಲ, ಐದು ಜನರ ಪತ್ನಿಯವಳು, ನೀನು ಯಾರ ಅನುಮತಿಯಿಂದ ಪಣಕ್ಕಿಡ್ತೆ ಅಂತ ಕೇಳ್ತಾ. ಇದು ಒಂದು ಪ್ರಶ್ನೆ. ಅದರ ನಂತರ ಎರಡನೇ ಪ್ರಶ್ನೆ, ರಾಜ್ಯಂ ಆತ್ಮ ವಯಂಚೈವ ಕೈತವೇನ ಹೃತಂಪರೈಹಿ ನತೇನ ಮಮ ಕೋಪೋಭೂತ್ ಸರ್ವಸ್ಯ ಈಶೋಹಿ ನೋ ಭವಾನ್ ಅಂತ. ನಾವು ಕಷ್ಟಪಟ್ಟು ದಿಗ್ವಿಜಯ ಮಾಡಿ, ನಿಮಗೆ ಗೊತ್ತಿದೆ ಇಷ್ಟು ಸಾಮ್ರಾಜ್ಯ ಕಟ್ಟಬೇಕಾಗಿದ್ರೆ ಧರ್ಮರಾಜ ಏನ್ ಮಾಡಿದ್ದ, ಅರಮನೆಯಲ್ಲಿ ಅಂತಃಪುರದಲ್ಲಿ ಕೂತದ್ದು ಅಷ್ಟೇ ಸಂಕಲ್ಪ ಮಾಡಿ. ಈ ರಾಜ್ಯವನ್ನು ಕಟ್ಟಿದವರು ಯಾರು, ಜರಾಸಂಧನನ್ನು ಕೊಂದವರು ಯಾರು, ಕೀಚಕ ಶಿಶುಪಾಲ ಸ್ಪೌಂಡ್ರಕ ಸಾಲ್ವ ಕರ್ಣನಂಥವ್ರನ್ನ ಗೆದ್ದು ಕಪ್ಪ ತಂದವರು ಯಾರು, ರಷ್ಯಾ ಚೀನಾಗಳಿಗೆ ಹೋಗಿ ಗೆದ್ದು ಕಪ್ಪ ತಂದವರು ಯಾರು, ಅರ್ಜುನ ಭೀಮಾರ್ಜುನರು. ಇಡೀ ದೇಶದಲ್ಲಿ ದಿಗ್ವಿಜಯ ಮಾಡಿ ತನ್ನ ಅಣ್ಣನನ್ನ ಸಾರ್ವಭೌಮ ಅಂತ ಇವರು ತೋಳುಬಲದಿಂದ ಸಾಧಿಸದೆ ಇವರು ದಾಳ ಉರುಳಿಸಿ ಎಲ್ಲ ಕಳ್ಕೊಂಡ 5 ನಿಮಿಷ. ಅದನ್ನು ಹೇಳ್ತಾನೆ ಭೀಮ, ರಾಜ್ಯಂ ನಾವು ಕಷ್ಟಪಟ್ಟು ಸಂಪಾದಿಸಿದ ರಾಜ್ಯವನ್ನ ನೀನು ಅನೈತಿಕವಾಗಿ ದಾಳ ಉರುಳಿಸಿ ಕಳ್ಕೊಂಡೆ. ಆತ್ಮ ರಾಜ್ಯ ಹೋಗಲಿ, ನೀನು ನಿನ್ನನ್ನು ಕಳ್ಕೊಂಡು ಇವತ್ತು ದಾಸನಾದೇವರು. ವಯಂಚೈವ ನಮ್ಮನ್ನೂ ದಾಸರನ್ನಾಗಿ ಮಾಡಿ, ನಾವು ನಿನ್ನನ್ನು ಸಮ್ರಾಟ ಮಾಡಿದೆವು, ನೀನು ನಮ್ಮನ್ನ ದಾಸರನ್ನಾಗಿ ಮಾಡಿದೆ, ಪಾಪರು ಮಾಡಿದೆ. ನೀನು ಮಾಡಿದ್ದಲ್ಲ, ನಿನ್ನದೇನು ತಪ್ಪು ಪಾಪ, ನೀನು ಬೋದಾಳ. ಕೈತವೇನ ಹೃತಂ ಪರೈಹಿ, ಜೂಜಿನ ಮೋಸಗಾರಿಕೆಯಿಂದ ಅವರು ಅಪಹಾರ ಮಾಡಿದರು. ಎಲ್ಲವನ್ನ ನಾವು ತಂದುಕೊಟ್ಟೆವು, ನೀನು ಎಲ್ಲವನ್ನು ಕಳ್ಕೊಂಡಿ. ನತತ್ರ ಮಮ ಕೋಪೋಭೂತ್, ಅದರ ಬಗ್ಗೆ ನನಗೆ ಬೇಸರ ಇಲ್ಲ. ನಮ್ಮನ್ನ ದಾಸರನ್ನಾಗಿ ಮಾಡಿದಿ, ನಮ್ಮ ರಾಜ್ಯ ನಾವು ಸಂಪಾದಿಸಿದಂತಹ ಸಂಪತ್ತನ್ನೆಲ್ಲ ಕಳ್ಕೊಂಡು, ಅದರ ಬಗ್ಗೆ ನನಗೆ ಏನೂ ಕೋಪ ಇಲ್ಲ. ಯಾಕೆ, ಸರ್ವಸ್ಯ ಈಶೋಹಿನೋ ಭವಾನ್, ನೀನು ಅಣ್ಣ, ನೀನು ಮನೆಯ ಹಿರಿಯ,
ಇದೆಲ್ಲಕ್ಕೆ ನಮಗೆಲ್ಲ ನೀನು, ನಮ್ಮ ನಮ್ಮ ಸಂಪತ್ತು ನಮ್ಮ ಅಸ್ತಿತ್ವ ಎಲ್ಲಕ್ಕೂ ನೀನು ಒಡೆಯ. ಅದನ್ನ ಇಡೋದೋ ಕಳ್ಕೊಳ್ಳೋದೋ ನಿನಗೆ ಬಿಟ್ಟದ್ದು, ನನಗೆ ಅದರ ಬಗ್ಗೆ ಬೇಸರ ಇಲ್ಲ. ಆದರೆ ನಾವು ದಾಸರಾದೆವು, ನನಗೆ ಬೇಸರ ಇಲ್ಲ. ಅದನ್ನು ನಾನು ತಡ್ಕೊಳ್ಳಬಲ್ಲೆ, ನಾನು ಗಂಡು, ನಾನು ಸಮಸ್ಯೆಯನ್ನು ಎದುರಿಸಬಲ್ಲೆ. ಇಮಂತು ಅತಿಕ್ರಮಂ ಮನ್ಯೇ ದ್ರೌಪದಿ ಯತ್ರ ಪಣ್ಯತೆ. ಆದರೆ ನೀನು ದ್ರೌಪದಿಯನ್ನು ಪಣಕ್ಕಿಟ್ಟೆಯಲ್ಲ, ಈ ತಪ್ಪಿಗೆ ಮಾತ್ರ ಕ್ಷಮೆ ಇಲ್ಲ, ನಾನು ಇದನ್ನು ಕ್ಷಮಿಸೋದಿಲ್ಲ ಅಂತ ಭೀಮಸೇನ. ಇಮಂತು ಅತಿಕ್ರಮಂ ಮನ್ಯೇ, ನೀನು ಎಲ್ಲವನ್ನೂ ಕಳ್ಕೊಂಡು ರಾಜ್ಯ ಕಳ್ಕೊಂಡು ಕಾಡು ಪಾಲಾದೆವು ನಾವು, ಅದಕ್ಕೇನು ಬೇಸರ ಇಲ್ಲ ನನಗೆ. ನೀನು ಕಾಡಿನಲ್ಲೇ ಇರೋಣ ಅಂದ್ರೆ ಇರೋಣ, ಭಿಕ್ಷೆ ಬೇಡಿ ಬದುಕೋಣ ಅಂದ್ರೆ ಬದುಕೋಣ. ನಾನು ಅಣ್ಣನ ಜೊತೆಗೆ ಅಣ್ಣ ಭಿಕ್ಷೆ ಬೇಡಿದ್ರೆ ನಾನು ನಿನ್ನ ಜೊತೆ ಭಿಕ್ಷೆ ಬೇಡಿ, ನನಗೇನು ದುಃಖ ಇಲ್ಲ. ಆದರೆ ಒಬ್ಬ ಪತಿವ್ರತೆಯಾದ ಹೆಣ್ಣನ್ನ ಪಣಕ್ಕಿಟ್ಟೆ ಅಲ್ಲ, ಅವಳನ್ನು ಇನ್ಯಾರೋ ನಮ್ಮ ದಾಸಿ ಅಂತ ಹೇಳ್ಕೊಂಡು ಬರುವಂತಹ ಪ್ರಸಂಗ ಬಂತಲ್ಲ, ಅದು ನಿನ್ನಿಂದ ಆಯ್ತಲ್ಲ, ಇದು ಮಾತ್ರ ಅಪರಾಧ. ಈ ಅಪರಾಧವನ್ನು ನಾನು ಕ್ಷಮಿಸುವುದಿಲ್ಲ ಅಂತ ಹೇಳಿದೆ ಭೀಮಸೇನ. ಇಮಂತು ಅತಿಕ್ರಮಂ ಮನ್ಯೇ ದ್ರೌಪದಿ ಯತ್ರ ಪಣ್ಯತೆ. ದ್ರೌಪದಿಯನ್ನ ಪಣಕ್ಕಿಟ್ಟು ನೀನು ಆಡಿದ್ದನ್ನು ಮಾತ್ರ ಅದು ಅತಿಕ್ರಮ, ಇದು ಎಲ್ಲ ನಿಯಮಗಳ ಉಲ್ಲಂಘನೆ. ಇದು ಇದಕ್ಕೆ ಲೌಕಿಕ ನ್ಯಾಯವೂ ಇಲ್ಲ, ಧಾರ್ಮಿಕವಾದಂತಹ ವೈದಿಕವಾದಂತಹ ಸಮರ್ಥನೆ ಏನಿಲ್ಲ, ಯಾವ ಶಾಸ್ತ್ರದ ಸಮರ್ಥನೆ ಇಲ್ಲ, ಲೋಕನೀತಿಯೂ ಇಲ್ಲ. ಅದಕ್ಕೆ ನಿನಗೆ ಶಿಕ್ಷೆ ಆಗಲೇಬೇಕು ಅಂತ. ಈ ತಪ್ಪು ಎಲ್ಲಕ್ಕೂ ಮೂಲ ತಪ್ಪು ನಿನ್ನದೀಗ, ಆಮೇಲೆ ದುರ್ಯೋಧನ, ಆಮೇಲೆ ಶಕುನಿ, ಆಮೇಲೆ ದುಶ್ಯಾಸನ, ಇದೆಲ್ಲರಿಗೂ ಮೂಲ ನೀನು ಪಣಕ್ಕಿಟ್ಟದ್ರಿಂದ ಇದು ನಡೆದದ್ದು. ಇದಕ್ಕೆ ಶಿಕ್ಷೆ ಆಗಬೇಕು. ಏನು ಶಿಕ್ಷೆ? ಭಯಂಕರ ಶಿಕ್ಷೆ. ಬಾಹೂಧೇ ಬಾಹೂತೆ ಸಂಪ್ರದಕ್ಷ್ಯಾಮಿ ಸಹದೇವ ಅಗ್ನಿಮಾನಯ. ಯಾವ ಕೈಯಿಂದ ದ್ರೌಪದಿಯನ್ನ ಪಣಕ್ಕಿಟ್ಟೆಯೋ ಆ ಕೈಯನ್ನು ಸುಟ್ಟು ಬಿಡಬೇಕು. ಬಾಹೂತೆ ಸಂಪ್ರದಕ್ಷ್ಯಾಮಿ, ಯಾರೋ ಸುಡೋದಲ್ಲ, ಯಾವ ಕೈಯಿಂದ ಇಂಥ ಅತಿಕ್ರಮ ನಡೆಯಿತೋ ಅಂಥ ಕೈಯನ್ನು ನಾನೇ ಸುಟ್ಟು ಬಿಡ್ತೇನೆ, ಸುಟ್ಟು ಬಿಡ್ತೇನೆ ಅಂತ ಹೇಳಿ ಪಕ್ಕದಲ್ಲಿ ಸಹದೇವ ಕೂತಿದ್ದ. ಸಹದೇವ ಭೀಮನ ಸ್ಪಿರಿಟ್ಗೆ ತಕ್ಷಣ ಸ್ಪಂದಿಸ್ತಾ ಇದ್ದವ. ಅರ್ಜುನ ಯಾವಾಗಲೂ ಸ್ವಲ್ಪ ಅಣ್ಣ ಸಮ ಶಾಂತಿ ಹೇಳುವ ಶಾಂತಿ ಅನ್ನೋವ. ಭೀಮಸೇನನಿಗೆ ತಕ್ಷಣ ಸ್ಪಂದಿಸ್ತಾ ಇದ್ದವ ಸಹದೇವ. ಅಲ್ಲಿಯೂ ಅಗ್ರ ಪೂಜೆಯಲ್ಲಿ ಭೀಮಸೇನ ಮತ್ತು ಸಹದೇವ ಇಬ್ಬರದನ್ನ ಶಿಶುಪಾಲ ಅಪೋಸ್ ಮಾಡಿದಾಗ ಎದ್ದು ನಿಂತು ಪ್ರತಿಭಟನೆ ಮಾಡಿದವರಲ್ಲಿ ಭೀಮಸೇನ ಮತ್ತು ಸಹದೇವ. ಇಂತಹ ಸಂದರ್ಭದಲ್ಲೆಲ್ಲ ಅರ್ಜುನ ತಂಡೆ ಕೂತು ಬಿಡ್ತಾನೆ, ಅರ್ಜುನ ಪ್ರತಿಭಟನೆ ಮಾಡುವುದಿಲ್ಲ, ಹೇಳುವುದಿಲ್ಲ. ಸಹದೇವ ಅಗ್ನಿವಾನಯ ತಾಯಿಯ ಬೆಂಕಿತ ಸುಟ್ಟು ಬಿಡ್ತೇನೆ ಇವನ ಕೈಯನ್ನ ಸಹದೇವ ಹತ್ರ. ಅಗ್ನಿವಾನಯ ಸಹದೇವ ತಾ ಬೆಂಕಿ ಕೊಳ್ಳೀತ ಸುಟ್ಟು ಬಿಡ್ತೇನೆ ಇವನ ಕೈಯನ್ನ. ಇಷ್ಟ ತಕ್ಷಣ ಅರ್ಜುನ ಗಾಬರಿ ಆಗ್ಬಿಟ್ಟ. ಗಾಬರಿಯಾಗಿ ಏನಣ್ಣ ಇದು, ನಾವು ಅಣ್ಣ ತಮ್ಮಂದ್ರಿಗೆ ಇವನು ಮೂರನೇವರು ಇಬ್ಬರು ಜಗಳ ಮೂರನೇವನಿಗೆ ನ್ಯಾಯ ಅಂತ, ನಾವು ಅಣ್ಣ ತಮ್ಮರು ಜಗಳ ಆಡಿಕೊಂಡ್ರೆ ಲಾಭ ಆಗುವುದು ಯಾರಿಗೆ? ಮತ್ತೆ ದುರ್ಯೋಧನಿಗೆ ನಪುರ ಭೀಮಸೇನ ತ್ವಂ ಇದು ಶೀರ್ವದಿತ ಆಗಿರಹ. ನೀನು ಎಂದೂ ಈ ಹಿಂದೆ ಇಂಥ ಅಣ್ಣನಿಗೆ ಇಂಥ ಮಾತನ್ನಾಡಿದ್ದಿಲ್ಲ. ಯಾಕೆ ಈ ಅಣ್ಣ ಅಸಹಾಯಕತೆಯಿಂದ ದುಃಖ ಪಡ್ತಾ ಇರುವಾಗ ಮತ್ತಷ್ಟು ಗೋಳೋಹಿಸ್ತೀಯಾ? ಯಾಕೆ ಯಾಕೆ ಅಣ್ಣನಿಗೆ ಇಂಥ ಮಾತನಾಡಿ ನೋಯಿಸ್ತಾ ಇದ್ದಿ? ನೀನು ಹಿಂದೆ ಎಂದೂ ಅಣ್ಣನಿಗೆ ಇಂಥ ಮಾತಾಡಿಲ್ಲ, ಈಗ ಯಾಕೆ ಮಾತಾಡ್ತೀಯಣ್ಣ? ನಪುರ ಭೀಮಸೇನತ್ವಂ ಇದೃಶೀರ್ವದಿತ ಆಗಿರಹ ನಸಕಾಮಾ ಪರೇ. ನೀನು ಹೀಗೆ ಮಾಡುವುದರಿಂದ ಇನ್ನೊಬ್ಬರು ಶತ್ರುಗಳು ಸಕಾಮರಾಗುವುದು ಬೇಡ. ಧರ್ಮಮೇ ವಾಚನೋತ್ತಮ. ನಸಕಾಮಾ ಪರೇ ಕಾರ್ಯ. ನೀವು ಜಗಳಾಡುವುದರ ಮೂಲಕ ಮತ್ತೆ ದುರ್ಯೋಧನ ಕೈತಟ್ಟಿ ನಗುವಂತೆ ಆಗಬಾರದು. ನಮ್ಮ ಜಗಳದಿಂದ ಮತ್ತೆ ದುರ್ಯೋಧನಿಗೆ ಲಾಭ ಆಗಬಾರದು. ಎಂಥ ಪ್ರಸಂಗದಲ್ಲೂ ನಾವು ಅಣ್ಣನ ಜೊತೆಗೆ ಒಗ್ಗಟ್ಟಿನಿಂದ ಇರಬೇಕು. ಈ ಕ್ಷಣದಲ್ಲಿ ನಮ್ಮ ಜಗಳ ಒಳಜಗಳದಿಂದ ದುರ್ಯೋಧನಿಗೆ ಲಾಭ ಆಗಬಾರದು. ಧರ್ಮಮೇವ ಆಚರೋತ್ತಮಂ. ಆ ರೀತಿ ಅಣ್ಣ ತಮ್ಮಂದಿರ ಒಗ್ಗಟ್ಟಿನಿಂದ ನಾವು ಧಾರ್ಮಿಕವಾದ ನಡೆಯನ್ನು ಉಳಿಸಿಕೊಳ್ಳಬೇಕು. ಈಗ ನಾವು ಒಗ್ಗಟ್ಟು ಮುರಿಬಾರದಣ್ಣ. ಭ್ರಾತರಂ ಧಾರ್ಮಿಕಂ ಜ್ಯೇಷ್ಠಂ ಕೋ ಅತಿವರ್ತಿತು ಅರ್ಹತಿ. ಧರ್ಮಜ್ಞನಾಗಿರತಕ್ಕ ಹಿರಿಯಣ್ಣನನ್ನ ಎದುರು ಹಾಕೊಂಡು ನಾವು ಏನು ಮಾಡಲಿಕ್ಕುಂಟಣ್ಣ? ಬೇಡ, ಅವನು ಕೈ ಸುಡುವ ಕೆಲಸ ಮಾಡಬೇಡ. ಯಾಕೆ ಹೀಗೆ ಮಾತಾಡ್ತಾ ಇದ್ದೀಯಾ ಅಂತ ಅರ್ಜುನನಿಗೆ ಗೊತ್ತಾಗಲಿಲ್ಲ. ಅರ್ಥ ಹೋಯ್ತು, ಸುಟ್ಟೇ ಬಿಡ್ತ ಯಾಕೆ ಭೀಮಸೇನ ಏನು ಹೇಳಿದ್ರು ಅದನ್ನು ಮಾಡಿಯೇ ಬಿಡುವನು. ಎಲ್ಲೋ ಸುಟ್ಟೇ ಬಿಡ್ತಾರೆ ಧರ್ಮರಾಜನ ಕೈ ಎಲ್ಲ ಕೈ ತಟ್ಟಿ ನಗುವಂತೆ ಆಗತ್ತೆ ಅಂತ. ಅಂಥ ಪ್ರಸಂಗ ಬಂದಾಗ ಭೀಮಸೇನ ಹೇಳಿದಾನೆ, ಏನಯ್ಯ ನಾನು ಸುಡ್ತೇನೆ ಅಂತ ತಿಳ್ಕೊಂಡೇನು?
ದೊಡ್ಡವರಿಗೆ ಮಾತಿನಿಂದ ಶಿಕ್ಷೆ ಅಷ್ಟೇ, ಕೈಯಿಂದ ಶಿಕ್ಷೆ ಇಲ್ಲ. ಮಕ್ಕಳಿಗಾದ್ರೆ ಎರಡು ಬೆನ್ನಿಗೆ ಬಾರಿಸ್ಬೋದು, ದೊಡ್ಡವರೇ ಬಾಯಲ್ಲಿ ಅಷ್ಟೇ ಹೇಳೋದು. ಇವನು ಅಣ್ಣ ಆದ್ರಿಂದ ಅವನಿಗೆ ಬಾಯಲ್ಲಿ ಎಷ್ಟು ಹೇಳಬೇಕೋ ಅಷ್ಟು ಹೇಳಿದ್ದಷ್ಟೇ. ನಾನು ಕೈ ಸುಡ್ತೇನೆ ಅಂತ ತಿಳ್ಕೋಬೇಡ, ನಾನು ಏನೂ ಮಾಡೋದಿಲ್ಲ, ನಾನು ಈ ಸಂದರ್ಭದಲ್ಲಿ ಅಣ್ಣನ ಜೊತೆಗೆ ನಿಲ್ಲೋನೆ. ಆದರೆ ಅಣ್ಣ ಮಾಡಿದ ತಪ್ಪಿಗೆ ಅದು ತಪ್ಪು ಅಂತ ನನ್ನ ಪ್ರತಿಭಟನೆಯನ್ನು ಸೂಚಿಸಿದೆ ಅಷ್ಟು ದಾಖಲೆ. ನನ್ನ ಡಿಫರೆನ್ಸ್ ಆಫ್ ಒಪಿನಿಯನ್ ಇಸ್ ಟು ಬಿ ರೆಕಾರ್ಡೆಡ್, ದಟ್ ಇಸ್ ಆಲ್. ನಾನು ಇದಕ್ಕೆ ಸಹಮತಿ ಇಲ್ಲ, ನಾನು ಇದಕ್ಕೆ ಅನುಮತಿ ಕೊಡುವುದಿಲ್ಲ ಅನ್ನೋದನ್ನು ರೆಕಾರ್ಡ್ ಆದರೆ ಸರಿ. ಮತ್ತೆ ಅಣ್ಣನ ಒಟ್ಟಿಗೆ ಒಗ್ಗಟ್ಟೆ, ನಾನು ಅಣ್ಣನ ಹತ್ರ ಜಗಳಾಡ್ತೇನೆ ಅಂತ ತಿಳ್ಕೊಬೇಡ. ದೊಡ್ಡವರು ತಪ್ಪು ಮಾಡಿದಾಗ ತಮ್ಮ ಸಣ್ಣವರು ಆ ತಪ್ಪಿಗೆ ತಲೆದೂಗಿ ಸುಮ್ಮನೆ ಕೂಡಬಾರದು, ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು. ಆಮೇಲೆ ದೊಡ್ಡವರಿಗೆ ಎದುರು ನಿಲ್ಲೋದು ಕೆಲಸ ನಮ್ಮದಲ್ಲ, ಅಷ್ಟಾದ್ಮೇಲೆ ಸುಮ್ಮನೆ ಬಿಟ್ಬಿಡೋದು. ಅದರಿಂದ ಅವನ ಅಣ್ಣ ವಯೋಜ್ಯೇಷ್ಠ, ನಾನು ಬಿಟ್ಟುಬಿಟ್ಟೆ, ಇಲ್ಲಿಗೆ ಹೇಳಬೇಕಾದ ಹೇಳಿದೆ, ಮುಂದಿನದೇನು ನನ್ನೆಲ್ಲ ನಾನು ಬಿಟ್ಟುಬಿಟ್ಟೆ. ಹೀಗೆ ಧೈರ್ಯವಂತು ಅರ್ಜುನಿಗೆ ಹಾಗೆ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಇಷ್ಟ ಆಗುವಾಗ ದ್ರೌಪದಿಯನ್ನು ಎಳೆದು ತಂದಿದ್ದಾರಲ್ಲ, ಎಳೆದು ತಂದದ್ದು ಆ ಪ್ರಸಂಗದಲ್ಲಿ ಅವಳ ಅಸಹಾಯಕತೆಯನ್ನು ನೋಡಿ ಇಷ್ಟೆಲ್ಲ ಮಾತುಕತೆ ಆಯಿತು. ದ್ರೌಪದಿ ಬಂದ್ಲು, ಕೇಳಿದ್ಲು ಭೀಷ್ಮ ದ್ರೋಣಾದಿಗಳ ಹತ್ರ, ದ್ರೋಣಸ್ಯ ಭೀಷ್ಮಸ್ಯ ಜನಾಸ್ತಿ ಸತ್ವಂ ಶತ್ರುಸ್ತಥೈವ ಅಸ್ತಿ ಮಹಾತ್ಮನೋಪಿ ರಾಜ್ಞಃ ತಥಾ ಹೀಮ ಅಧರ್ಮ ಮುಗ್ರಂ ನ ಲಕ್ಷಯಂತೆ ಕುರು ವೀರ ಮುಕ್ತಾಹ. ಏನಪ್ಪ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ವಿದುರ, ಧೃತರಾಷ್ಟ್ರ, ಮಹಾರಾಜ ಇವರೆಲ್ಲ ಹಿರಿಯರು ಕೂತಿದ್ದೀರಲ್ಲ, ಈ ತಪ್ಪನ್ನು ಯಾರು ಪ್ರತಿಭಟಿಸ್ತಾ ಇಲ್ಲವಲ್ಲ, ನಮಗೆ ನ್ಯಾಯ ಕೊಡಿ ಅಂತ ಹೇಳಿ. ಯಾರೂ ಮಾತಾಡಲಿಲ್ಲರು. ಭೀಷ್ಮಾಚಾರ್ಯರು ತಲೆ ಅಡಿಗಿಟ್ಟುಕೊಂಡು ಕೂತವರು. ಇದಕ್ಕೆ ಇದು ಸ್ವಲ್ಪ ಗಂಭೀರವಾದ ಸಮಸ್ಯೆ, ಇದಕ್ಕೆ ಉತ್ತರ ಕೊಡುವುದಕ್ಕಾಗುವುದಿಲ್ಲ, ಇದು ನಾನು ಇದಕ್ಕೇನು ಹೇಳಲಾರೆ ಈ ವಿಷಯದಲ್ಲಿ ಅಂತ ಹೇಳಿ ನುಣುಚಿಕೊಳ್ತಾರೆ ದ್ರೋಣ ಭೀಷ್ಮಾಚಾರ್ಯರು. ವಿದುರ ಎದ್ದು ನಿಂತು ಸಭೆಯಲ್ಲಿದ್ದವರ ಹತ್ರ ಹೇಳಿದ, ಇಂಥ ಅನ್ಯಾಯವನ್ನು ಪ್ರತಿಭಟಿಸದೆ ಕೂತರೆ ನೀವು ತಪ್ಪುಗಾರರಾಗ್ತೀರಿ, ಸತ್ಯ ಗೊತ್ತಿದ್ದು ಮೌನ ವಹಿಸುವುದು ಒಂದು ಅಪರಾಧ, ಅನರ್ಥೇಯ ಫಲಾವಾಪ್ತಿ ತಸ್ಯಾಸೋ ಅರ್ಥ. ಮತ್ತು ಸೀರೆ ಉಳಿಬೇಕು, ಇದರ ಅದನ್ನು ಇಷ್ಟು ಎತ್ತರ ಮತ್ತು ಸೊಂಟದಲ್ಲಿ ಸುತ್ತಕೊಂಡ ಬಟ್ಟೆ ಇರಬೇಕು, ಇವನು ಬೋಧೆ ತಪ್ಪಿ ಬೀಳಬೇಕು, ಇದಿಷ್ಟು ನಾಟಕದಲ್ಲಿ ಅನುಕೂಲವಾಗುತ್ತೆ ಅಂತ ಒಂದು 60 ಗಜ ಸೀರೆ ತೋರಿಸ್ತಿತ್ತು. ಅದನ್ನ ಮಹಾಭಾರತ ನೋಡಿ ಸರಿಯಾದ ರೀತಿಯಲ್ಲಿ ಸಿನಿಮಾದಲ್ಲಿ ಮಾಡಬಹುದಿತ್ತು, ಸಿನಿಮಾದಲ್ಲಿ ಅದನ್ನು ಮಹಾಭಾರತದಲ್ಲಿ ಇದ್ದಂತೆ ತೋರಿಸುವ ಸಾಧ್ಯತೆ ಇದೆ. ಆದರೆ ಸಿನಿಮಾದವರಿಗೂ ನಾಟಕದ ಪ್ರಭಾವ ಮಹಾಭಾರತದಲ್ಲಿ ಓದಿ ಅರ್ಥ ಮಾಡಿಕೊಳ್ತಾರೆ ಅವರು. ಹಾಗೆಯೇ ಅಲ್ಲಿ ಸಿನಿಮಾದಲ್ಲಿ ಮಹಾಭಾರತದ ಸೀರಿಯಲ್ ನಲ್ಲಿ ಆ ಸಿನಿಮಾದಲ್ಲಿ ದ್ರೌಪದಿ ಪಾತ್ರ ಹಾಕಿದಂತಹ ಹೆಣ್ಣಿಗೆ ಒಂದು 60 ಗಜದ ಸೀರೆ ತೋರಿಸಿದ್ರು. ಹೇಳಿದ್ರು ಸರಿ ದುಶ್ಯಾಸನ ಎಳೆಯೋದು, ಅವನು ಎಳಿಲಿಕ್ಕೆ ಬೇಕಾದ ಹಾಗೆ ಇವಳು ತಿರುಗೋದು, ಅವನು ಎಳೆಯೋದು ನಡಿ. ವಸ್ತುತಃ ಮಹಾಭಾರತದಲ್ಲಿ ಆಗಲಿ ಮಹಾಭಾರತ ತತ್ವ ನಿರ್ಣಯದಾಗಲಿ ಹಾಗೆ ವಸ್ತ್ರ ಬೆಳ್ಕೊಂಡು ಹೋಯಿತು ಅಂತಿಲ್ಲ. ಏನು ಅಂದ್ರೆ ಒಂದು ವಸ್ತ್ರ, ಯಾಕೆಂದ್ರೆ ನಾನು ಹೇಳಿದೆ ಅವಳು ಬಿಳಿಯಾದ ಒಂದು ಮುಂಡು ಏಕವಸ್ತ್ರ, ಅದು ಸೊಂಟಕ್ಕೆ ಸುತ್ತಿಕೊಂಡಂತಹ ಬಟ್ಟೆ, ಆ ಒಂದು ವಸ್ತ್ರವನ್ನು ತೆಗೆದು ಬಿಸಾಡಿದ ಅನ್ಯದ್ ವಸ್ತ್ರ ಎಂಬ ಭೂವ ಅಂತ. ಹಾಗೆ ಅಲ್ಲಿ ಇವನು ಬಿಸಾಡಿದ ಅವಳ ದೇಹದಲ್ಲಿ ಇನ್ನೊಂದು ಬಟ್ಟೆ, ಒಂದೇ ಬಟ್ಟೆ ಉದ್ದ ಬೆಳ್ಕೊಂಡು ಹೋದಲ್ಲ, ಒಂದು ಬಟ್ಟೆ ತೆಗೆದಾಗ ಇನ್ನೊಂದು ಬಟ್ಟೆ, ಆ ಬಟ್ಟೆಯನ್ನು ಹೇಳಿದ ಕೆಳಗೆ ಹಾಕಿದಾಗ ಇನ್ನೊಂದು ಬಟ್ಟೆ. ಈ ಮಹಾಭಾರತ ತತ್ವ ನಿರ್ಣಯದಲ್ಲೂ ಇರುವುದು ಹಾಗೆ, ಮಹಾಭಾರತದಲ್ಲಿ ಇರುವುದು ಹಾಗೆ. ಒಂದು ಬಟ್ಟೆ ತೆಗೆದು ಬಿಸಾಡಿದ ಇವನು, ಇವನ ತಲೆಯಲ್ಲಿ ಏನು ಅವಳ ಮೈಯಲ್ಲಿದ್ದ ಬಟ್ಟೆ ಬಂತು, ನೋಡಿದ್ರೆ ಮೈಯಲ್ಲಿ ಇನ್ನೊಂದು ಬಟ್ಟೆ ಇದೆ, ಅದನ್ನು ಹೇಳಿದ ಕೆಳಗೆ ಹಾಕಿದ ನೋಡಿದ್ರೆ ಇನ್ನೊಂದು ಬಟ್ಟೆ ಇದೆ, ಒಂದೇ ಬಟ್ಟೆ ಉದ್ದಾದದ್ದಲ್ಲ. ಈ ಸಹಜವಾದ ಮಹಾಭಾರತದ ಕಥೆಯನ್ನ ಸಿನಿಮಾದವರಿಗಾದ್ರೂ ತೋರಿಸ್ಬೋದು, ಅವರಿಗೂ ಮಹಾಭಾರತ ಅರ್ಥ ಆಗಲಿಲ್ಲ. ಅವರು ಈ ಘಟೋತ್ಕಚನನ್ನ ಬೋಳು ತಲೆ ತೋರಿಸಿದ್ರಲ್ಲ, ಘಟೋತ್ಕಚ ಅಂದ್ರೆ ಗುಂಗುರು ಕೂದಲು ಇರುವವ ಅಂತ, ಅದರಲ್ಲಿ ಪೂರ್ತಿ ಬಾಲ್ಡ್ ಹೆಡ್ ಅನ್ನು ತೋರಿಸಿದ್ರು ಸಿನಿಮಾದಲ್ಲಿ. ಯಾಕಂದ್ರೆ ಉತ್ಕಚ ಅಂದ್ರೆ ಉದ್ಗತ ಕಚ್ಚ ಅಂತ ಅರ್ಥ ಮಾಡಿಕೊಂಡು ಘಟೋತ್ಕಚ ಅನ್ನೋದಕ್ಕೆ ಅವನು ಕೂದಲೇ ಇಲ್ಲ ಬಾಲ್ಡ್ ಹೆಡ್ ಅಂತ ಏನೇನೋ ಎಲ್ಲ ಮಾಡಿದ್ದಾರೆ. ಭೀಮಸೇನನಿಗೆ ಮೀಸೆ ಇಲ್ಲ ಮಹಾಭಾರತದಲ್ಲಿ, ಸಿನಿಮಾದ ಭೀಮಸೇನಿಗೆ ಮೀಸೆ ಇಲ್ಲ, ಅವನಿಗೆ ಮೀಸೆ ಇತ್ತು ಮಹಾಭಾರತದ ಭೀಮನಿಗೆ. ಆ ಘಟೋತ್ಕಚನಿಗೆ ತಲೆ ಕೂದಲು ಇತ್ತು. ಹಾಗೆ ಇದು ಸೀರೆ ಉದ್ದವಾಗಿ ಬೆಳೆದು ಎಲ್ಲ ಒಂದಕ್ಕೊಂದುವರೆ. ಸಿನಿಮಾ ನಮ್ಗೆ ಏನ್ ತಿಳಿಯುತ್ತೆ ಬಿಡಿ, ಅದೇನ್ ತಿಳಿತೋ ಅದನ್ನು ಮಾಡ್ತಾರೆ. ಅದನ್ನ ನೋಡಿ ಚೆನ್ನೆ ತಟ್ಟುಕೊಳ್ಳೋದಾರೆ, ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ದುಡ್ಡು ಹಚ್ಚಿ ಅದನ್ನು ನೋಡೋರಿದ್ದಾರೆ, ಅವ್ರಿಗೆ ಏನ್ ಮಾಡ್ತಾರೆ. ಅದನ್ನ ನೋಡಿ ಅದಕ್ಕೆ ಉದ್ದಿನಕ ಬತ್ತಿ ಕಡ್ಡಿ ಹಚ್ಚಿ ತೆಂಗಿನಕಾಯಿ ಒಡೆಯೋರು ಇರ್ತಾರೆ ಟಿವಿ ಮುಂದೆ, ನಡೀತದೆ. ಅದು ಮಹಾಭಾರತ ಅಲ್ಲ,
ಅದು ಅಪಭ್ರಷ್ಟ, ಮಹಾಭಾರತ ಅಪಭ್ರಂಶ. ಹೀಗೆ ಎಷ್ಟು ಬಾರಿ ಬಟ್ಟೆಯನ್ನು ಕಳಚಿದರೂ ನೂರಾರು ಬಟ್ಟೆ ಕಳಚಿ ಹಾಕಿದ ಅಂತಿದೆ ಮಹಾಭಾರತದಲ್ಲಿ. ಮತ್ತೊಂದು ಹೊಸ ಬಟ್ಟೆ ಅವಳ ಮೈಯಲ್ಲಿ ಕಾಣ್ತಿದೆ. ಇಷ್ಟೇ ಆದಾಗ ಅವನು ಅಸಹಾಯನಾಗಿ ಬಿಟ್ಟ. ಈ ಪ್ರಸಂಗ ಅವಳ ಶೇಷ ಮುಡಿ ಹಿಡಿದು ಎಳೆದು ತಂದು ಅವಳ ಮಾನಭಂಗ ಮಾಡಿದ. ಈ ಪ್ರಸಂಗವನ್ನು ನೋಡಿ ಅವಳನ್ನು ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ನೋಡ್ತಾ ಇದ್ದಾರೆ. ನೋಡಿ ಎಂಥ ಪ್ರಸಂಗ ಇದು, ತಮ್ಮ ಹೆಂಡತಿಯ ಮಾನಭಂಗ ನಡೀತಾ ಇದೆ, ಇವ್ರು ನೋಡ್ತಾ ಇದ್ದಾರೆ. ಪುಣ್ಯಕ್ಕೆ ಅವಳು ಆ ಮಾನಭಂಗ ಆಗಲಿಲ್ಲ, ಭಗವಂತ ರಕ್ಷಣೆ ಮಾಡೋದು ಬೇರೆ ವಿಷಯ. ಬಟ್ಟೆ ಎಳೆದು ಹಾಕ್ತಾ ಇದ್ದಾರೆ ಇವರು, ಇವರು ಕಣ್ಕಂಡು ಬಿಟ್ಟು ಕೂತಿದ್ದಾರೆ, ಏನೂ ಮಾಡಲಿಕ್ಕಾಗದೆ. ಆಗ ಮತ್ತೆ ಪುನಃ ಭೀಮಸೇನ ಎದ್ದು ನಿಂತ. ಒಬ್ಬ ಹೆಣ್ಣಿಗೆ ಅನ್ಯಾಯ ಆದಾಗ ರಕ್ಷಣೆ ಕೊಟ್ಟವ ಅದೃಶ್ಯನಾಗಿ ಭಗವಂತ, ದೃಶ್ಯನಾಗಿ ಭೀಮಸೇನ. ಇಲ್ಲಿ ನಿಂತು ಎದ್ದು ನಿಂತು, ಇದಮ್ಮೇ ವಾಕ್ಯಮಾದಧ್ವಂ ಪಾರ್ಥಿವಾಹ ಲೋಕವಾಸಿನಃ, ಈ ಭೂಮಿಯಲ್ಲಿರತಕ್ಕಂಥ ಸಮಸ್ತ ಕ್ಷತ್ರಿಯರು ನನ್ನ ಮಾತನ್ನು ಕೇಳಿ ಅಂತ. ದ್ರೌಪದಿಗೆ ಅವಮಾನ ಮಾಡಿದಾಗ ಭೀಮಸೇನ ಎದ್ದು ನಿಂತು ಗುಡುಗಿತ್ತು. ಇದಮ್ಮೇ ವಾಕ್ಯಮಾದಧ್ವಂ ಪಾರ್ಥಿವಾಹ ಲೋಕವಾಸಿನಃ, ಈ ಸಭೆಯಲ್ಲಿರುವ, ಈ ಲೋಕದಲ್ಲಿರುವ ಸಮಸ್ತರು ಕೇಳಿಸಿಕೊಳ್ಳಿ, ಬರೀ ಸಭೆಯಲ್ಲಿರುವವರಲ್ಲ, ಪ್ರಪಂಚದಲ್ಲಿ ಇರತಕ್ಕ ಪ್ರತಿಯೊಬ್ಬನೂ ಕಿವಿಕೊಟ್ಟು ಆಲಿಸಿರಿ ನನ್ನ ಮಾತನ್ನ. ಯಾಕೆ, ಅದೇನು ಅಷ್ಟು ದೊಡ್ಡ ಸಂಗತಿ? ನೋಕ್ತಪೂರ್ವಂ ಪರೈಹಿ ಏತತ್ ಅನ್ಯೈಹಿ, ಆಮೇಲೆ ನಚಾನ್ಯೋ ಯದ್ ವದಿಷ್ಯತಿ. ಯಾಕೆ ಅಂದ್ರೆ ಇಂಥ ಮಾತನ್ನ ಈ ಹಿಂದೆ ಯಾರೂ ಆಡಲಿಲ್ಲ, ಇನ್ನು ಮುಂದೆ ಯಾರೂ ಆಡೋದಿಲ್ಲ. ಆದ್ರಿಂದ ಪೃಥ್ವಿಯಲ್ಲಿ ಇರುವವರೆಲ್ಲರೂ ಕಿವಿಗೊಟ್ಟು ಕೇಳಿರಿ ಇಂದ ಭೀಮಸೇನ ಸಭೆಯಲ್ಲಿ ಎದ್ದರಿತ್ತು. ನೋಕ್ತಪೂರ್ವಂ ಪರೈಹಿ ಅನ್ಯೈಹಿ ನಚಾನ್ಯೋ ಯದ್ ವದಿಷ್ಯತಿ, ಇನ್ನು ಮುಂದೆ ಇಂಥ ಮಾತನ್ನು ಯಾರೂ ಆಡುವುದಿಲ್ಲ ಇತಿಹಾಸದಲ್ಲಿ, ಈ ಹಿಂದೆ ಯಾರೂ ಆಡಲಿಲ್ಲ. ಏನದು? ಯದ್ಯೇತದೇವ ಮುಕ್ತ್ವಾಹಂ ನಕುರ್ಯಾಂ ಪೃಥ್ವೀಶ್ವರಾಹ ಪಿತಾಮಹಾನಾಂ ಪೂರ್ವೇಶಾಂ ನಾಹಂ ಗತಿ ಮಮಾಪ್ನಿಯಾಂ. ನಾನು ಒಂದು ಮಾತು ಹೇಳ್ತೇನೆ, ಈ ತನಕ ಯಾರು ಹೇಳದ್ದು, ಇನ್ನು ಮುಂದೆ ಯಾರೂ ಹೇಳಲಿಕ್ಕೆ ಸಾಧ್ಯವಾಗದ್ದು. ಆ ಮಾತನ್ನು ಹೇಳಿ ಒಂದು ವೇಳೆ ನಾನು ಕೂಡ ಆ ಮಾತಿಗೆ ಬದ್ಧನಾಗಿ ನಡೆಯದೇ ಹೋದರೆ, ಯದ್ಯೇತ ದೇವ ಮುಕ್ತ್ವಾಹಂ ನಕುರ್ಯಾಂ ಪೃಥ್ವೀಶ್ವರಾಹ, ಹೀಗೆ ಹೇಳಿ ನನ್ನಿಂದಲೇ ಅದನ್ನು ನಡೆಸುವುದಕ್ಕಾಗದೇ ಹೋದರೆ, ಪಿತಾಮಹಾನಾಂ ಪೂರ್ವೇಶಾಂ ನಹಂ ಗತಿ ಮಮಾಪ್ನಿಯಾಂ, ನನ್ನ ಹಿಂದಿನ ಪೂರ್ವಜರು ಹೋಗಿರತಕ್ಕಂಥ ಸದ್ಗತಿ ನನಗಾಗದೇ ಹೋಗಲಿ, ನನಗೆ ಸದ್ಗತಿಯೇ ಆಗದೆ ಹೋಗಲಿ, ಅಂಥ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ. ಏನು? ಅಸ್ಯ ಪಾಪಸ್ಯ ದುರ್ಬುದ್ಧೇ ಭಾರತಾಪ ಸದಸ್ಯ ಚ ನಪಿಪೇಯಂ ಬಲಾದ್ವಕ್ಷ ಭಿತ್ವಾಚೇ ದುರುಧಿರಂ ಯುಧಿ. ಅಸ್ಯ ಪಾಪಸ್ಯ, ಒಬ್ಬ ಪತಿವ್ರತೆಯಾದ ಹೆಣ್ಣಿನ ಮಾನಭಂಗ ಮಾಡಬೇಕು ಅಂತ ಬಯಸಿರತಕ್ಕಂಥ ಈ ಪಾಪಿ, ಈ ದುರ್ಬುದ್ಧಿ, ಮೂರು ವಿಶೇಷ, ಈ ಪಾಪಿ, ಈ ತಿರುಗೇಡಿ, ಭಾರತಾಪ ಸದಸ್ಯ, ಭಾರತ ವಂಶದಲ್ಲಿ ಹುಟ್ಟಿದ ಯಾವ ಕ್ಷತ್ರಿಯನೂ ಮಾಡದ ನೀಚ ಕೃತ್ಯ ಮಾಡಿ ಭಾರತ ವಂಶದ ಹೆಸರಿಗೆ ಮಸಿ ಬಳೆದಂತ ಈ ಪಾಪಿ, ಇವನು ಈಗ ಒಬ್ಬ ಹೆಣ್ಣಿನ ಮಾನಭಂಗ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದೆ ಅಂತ ಖುಷಿಯಿಂದ ಇರಬಹುದು. ನನ್ನ ಪ್ರತಿಜ್ಞೆ ಕೇಳಿ ನಪಿಬೇಯಂ ಬಲಾದ್ವಕ್ಷೋಭಿತ್ವಾ ಚೇತುರುಧಿರಂ ಯುಧಿ, ನಾಳೆ ಒಂದು ದಿವಸ ನನಗೂ ಇವನಿಗೂ ಹೋರಾಟ ಆಗಲಿಕ್ಕಿದೆ, ಆಗ ಇವನ ಎದೆ ಬಗೆದು ಇವನ ನೆತ್ತರ ಕುಡಿಯದೇ ಇದ್ದರೆ ನನಗೆ ಸದ್ಗತಿ ಸಲ್ಲೋಕ ಪ್ರಾಪ್ತಿ ಆಗದೇ ಇರಲಿ. ಇದು ಭೀಮಸೇನ ಹೇಳಿದ್ದು. ಈ ತನಕ ಯಾರೂ ಮಾಡದ, ಇನ್ನು ಮುಂದೆ ಯಾರೂ ಮಾಡಲಾಗದ ನನ್ನ ಪ್ರತಿಜ್ಞೆ. ದುಶ್ಯಾಸನನ ಎದೆ ಬಗೆದು ಅವನ ನೆತ್ತರನ್ನು ಕುಡಿಯುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಕುಡಿದಂತೆ ತೋರಿಸುವುದಷ್ಟೇ, ಕುಡಿಸೋದಲ್ಲ. ಅದನ್ನು ಮುಂದೆ ಅವನ ಭಾಗ ಮುಂದೆ ಬಂದಾಗ ಗೊತ್ತಾಗತ್ತೆ. ಈ ತರ ಯಾರು ಶತ್ರುವಿನ ಎದೆ ಬಗೆದು ಬೊಗಸೆಯಲ್ಲಿ ನೆತ್ತರು ಬಗೆದು ಮಗೆದು ಮಗೆದು ಕುಡಿದದ್ದು ದಾಖಲೆ ಇಲ್ಲ. ಅದರಿಂದ ಯಾರು ಈ ತನಕ ಮಾಡದಂತಹ ಜಗತ್ತಿನಲ್ಲೇ ಯಾರು ಮಾಡದ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಯಾಕೆಂದ್ರೆ ಈ ಪಾಪಿಗೆ ಹೃದಯ ಇಲ್ಲದ ಪಾಪಿ ಇವನು. ಇವನಿಗೆ ಹೃದಯ ಇರ್ತಿದ್ದರೆ ಆ ಹೆಣ್ಣಿಗೆ ಇಂಥ ವೇದನೆ ಕೊಡ್ತಿತ್ತು. ಹೃದಯ ಇಲ್ಲದವನ ಹೃದಯದಿಂದ ನೆತ್ತರು ಕುಡಿದರೆ ಏನು ಪಾಪ ಬರಲಿಕ್ಕೆ? ಅವನು ಮಾಡಿದ ತಪ್ಪಿಗೆ ಇದೇನು ಅಂದ್ರೆ, ನಾವು ಯಾವ ತಪ್ಪನ್ನು ಮಾಡಿಯೂ ಈ ಸರ್ಕಾರದಲ್ಲಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಬಹುದು,
ಭಗವಂತನ ರಾಜ್ಯದಲ್ಲಿ ಮಾಡಿದ ಅಪರಾಧಕ್ಕೆ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳುವುದು ಸಾಧ್ಯ ಇಲ್ಲ. ಭಗವಂತ ವಿಧಿಸಿದ ಶಿಕ್ಷೆ, ಅದನ್ನ ಶಿಕ್ಷೆಯನ್ನು ಇಂಪ್ಲಿಮೆಂಟ್ ಮಾಡತಕ್ಕ ನ್ಯಾಯಾಧೀಶ ಭೀಮಸೇನ. ಇದನ್ನ ಮುಂದೆ ಕೃಷ್ಣನೇ ಹೇಳ್ತಾನೆ. ಆದ್ರಿಂದ ಈ ಪಾಪಿಯ ಎದೆ ಬಗೆದು ನೆತ್ತರು ಕುಡಿಯದೇ ಇದ್ದರೆ ನನಗೆ ಪುಣ್ಯಲೋಕ ಪ್ರಾಪ್ತಿ ಆಗದೇ ಹೋಗಲಿ, ನನ್ನ ಪೂರ್ವಿಕರು ಹೋದಂತಹ ಪುಣ್ಯಲೋಕಗಳಿಗೆ ನಾನು ಹೋಗದೆ ಇರುವಂತಾಗಲಿ, ಈ ಮಾತನ್ನ ಇಡೀ ಜಗತ್ತಿನ ಎಲ್ಲರೂ ಆಲಿಸಿ ಭೀಮಸೇನ ಈ ಪ್ರತಿಜ್ಞೆಯನ್ನು ಈಡೇರಿಸ್ತಾನೆ ಅಂತ ಹೇಳಿ ಗದರಿ ಸಿಟ್ಟಿನಿಂದ ಎದ್ದು ನಿಂತಾನೆ. ಕಡೆಗೆ ಇವರೆಲ್ಲ ಹೋಗಿ ಸಮಾಧಾನ ಮಾಡಿ ಸಂತೈಸಿ ಈ ಸದ್ಯಕ್ಕೆ ಸುಮ್ಮನೆ ಕೂಡು ಅಂತ ಸಂತೈಸಬೇಕಾಯಿತು. ಹೀಗೆ ದ್ರೌಪದಿಗೆ ಅನ್ಯಾಯ ಆದಾಗ ಭೀಮಸೇನ ಎರಡು ಬಾರಿ, ಇನ್ನೂ ಮುಂದೆಯೂ ಅವನ ಪ್ರತಿಭಟನೆ ಇದೆ. ಅನ್ಯಾಯ ಆದಾಗೆಲ್ಲ ಭೀಮ ಉಗ್ರವಾಗಿ ಅನ್ಯಾಯದ ವಿರುದ್ಧ ಸೆಟೆದು ನಿಂತು ಪ್ರತಿಭಟಿಸಿದಂತಹ ಒಂದು ಪ್ರಸಂಗ ದ್ಯೂತಾನುದ್ಯೂತದ ಉದ್ದಕ್ಕೂ ನಾವು ನೋಡ್ತೇವೆ. ಅಂಥ ಪ್ರಸಂಗದ ಒಂದು ಎರಡು ಮುಖಗಳನ್ನು ಇವತ್ತು ನೋಡಿದೆವು. ಇನ್ನು ಮುಂದೆಯೂ ದ್ರೌಪದಿಗೆ ಅವಮಾನ ಆದಾಗ ಈ ಪ್ರಸಂಗ, ಈ ಸಭೆಯಲ್ಲಿ ಇನ್ನೂ ಘಟನೆಗಳು ಬೆಳಕೊಂಡು ಹೋಗ್ತವೆ. ಭೀಮ ಹೇಗೆ ಪ್ರತಿಕ್ರಿಯಿಸಿದ ಅನ್ನೋದನ್ನ ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.